Okay, this was the classical approach towards redox reaction. How the line head in the There is a second way which is more significant, which is significantly significant, which is more important in the context of today's chemistry. Today's chemistry is ಈಗಿನ ಕಾಲದಲ್ಲಿ ಈಗಿನ ದಿನಮಾನದಲ್ಲಿ ಕೆಮಿಸ್ಟ್ರಿಗೆ ಏನು ಇಂಪಾರ್ಟೆನ್ಸ್ ಐತಿ ಅದು ಈ ಕನ್ಸೆಪ್ಟಿಂದ ಅಂದ್ರೆ ನಾವು ಇದು ಯಾವ ವೇಯಿಂದ ನೋಡ್ತೀವಿ ರೆಡಾಕ್ಸ್ ರಿಯಾಕ್ಷನ್ಸ್ ಅಂದ್ರೆ ಏನು ಈಗ ಹೈಡ್ರೋಜನ್ ಆಕ್ಸಿಜನ್ ಇದ್ರ ಬಗ್ಗೆ ಮಾತ್ರ ಏನಿಲ್ಲ ನಾವು ವಿಲ್ ಟಾಕ್ ಸಮಥಿಂಗ್ ನ್ಯೂ ಆ್ಯಂಡ್ ದಿಸ್ ಸಮಥಿಂಗ್ ನ್ಯೂ ಈಸ್ ಮೋರ್ ಸಿಗ್ನಿಫಿಕೆಂಟ್ ಇನ್ ದ ಕಂಟೆಕ್ಸ್ಟ್ ಆಫ್ ರೆಡಾಕ್ಸ್ ರಿಯಾಕ್ಷನ್ಸ್ ಸೊ ಫಸ್ಟ್ ಅದು ಏನಂತ ಹೇಳ್ತೀನಿ ಮುಂದೆ ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗ್ತೇನೆ ಓಕೆ ನೀವೇನು ಬರ್ಕೋರಿ ಈಗ ಅಂತಂದ್ರೆ ರೆಡಾಕ್ಸ್ ರಿಯಾಕ್ಷನ್ಸ್ ಹೆಡ್ಡಿಂಗ್ ಹಾಕೋರಿ ರೆಡಾಕ್ಸ್ ರಿಯಾಕ್ಷನ್ಸ್ ಇನ್ ಟರ್ಮ್ಸ್ ಆಫ್ ರೆಡಾಕ್ಸ್ ರಿಯಾಕ್ಷನ್ಸ್ ಬೇಡ ಬರೆದ್ ಬಿಟ್ರೇನ್ರಿ ಬರೆದ್ರೆ ಕಾಟ್ ಹೊಡಿರಿ ಸ್ಕ್ರ್ಯಾಚ್ ಇಟ್ ಹಾಂ ಬರೀರಿ ಕೆಳಗೆ ಅದ್ರ ಕಾಟ್ ಅದ್ರ ಕೆಳಗೆ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಅಂತ ಹೆಡ್ಡಿಂಗ್ ಹಾಕ್ಕೊಂಡು ಅದನ್ನಲ್ಲಿ ಕೈ ಬಿಡ್ರಿ ಇಲ್ಲಿ ನಕ್ಷ ಕೊಡ್ರಿ ಓಕೆ ಲಕ್ಷ ಕೊಡ್ರಿ ಎಲ್ಲರೂ ಇಲ್ಲಿ ವಿ ಹ್ಯಾವ್ ಟೂ ಆಟಮ್ಸ್ ಎ ಆ್ಯಂಡ್ ಬಿ ಎರಡು ಆಟಮ್ ಅದಾವ ನಮ್ಮ ಕಡೆ ಪ್ಲೀಸ್ ಡೋಂಟ್ ಟಾಕ್ ಹಾಂ ಏನದಾವ ನಮ್ಮ ಕಡೆ ಎರಡು ಆಟಮ್ ಅದಾವ ಯಾವ್ಯಾವ ಎ ಆ್ಯಂಡ್ ಬಿ ಹಿಂಗೆ ಆತು ಅಂತ ಅನ್ಕೋರಿ ಏನಾಯ್ತು ಎ ಇಂದ ಆಟಮ್ ಎ ಇಂದ ಒಂದು ಎಲೆಕ್ಟ್ರಾನ್ ಬಿಗೆ ಹೋಯ್ತು ಅನ್ಕೋರಿ ಎದಕ್ಕೆ ಹೋಯ್ತು ಅಲ್ಲಲ್ಲ ಎದಕ್ಕೆ ಹೋಯ್ತು ಹೆಂಗೆ ಹೋಯ್ತು ಇವನ್ನೆಲ್ಲ ಆಮೇಲೆ ಮಾತಾಡೋಣ ಅಂತ ನಾನು ಅಂದೆ ನಾನು ಎದಕ್ಕೆ ವೈ ವೈ ಡಿಡ್ ಇಟ್ ಮೂವ್ ಫ್ರಮ್ ಎ ಟು ಬಿ ದ್ಯಾಟ್ ವಿಲ್ ಬಿ ಡಿಸ್ಕಸಿಂಗ್ ಲೇಟರ್ ಈಗ ಸದ್ಯ ನಿಮ್ಗೆ ಏನು ಗೊತ್ತು ಎ ಇಂದ ಒಂದು ಎಲೆಕ್ಟ್ರಾನ್ ಬಿಗೆ ಹೋಯ್ತು ಇದ ಒಂದು ರೆಡಾಕ್ಸ್ ರಿಯಾಕ್ಷನ್ ಇಷ್ಟ ಆದ್ರೆ ಒಂದು ಎಲೆಕ್ಟ್ರಾನು ಒಂದು ಆಟಮಿಂದ ಇನ್ನೊಂದು ಆಟಮಿಗೆ ಹೋದ್ರೆ ಇದು ರೆಡಾಕ್ಸ್ ರಿಯಾಕ್ಷನ್ ಏನು ರೆಡಾಕ್ಸ್ ಅನ್ನೋದಿಯೋಪ್ಪ ರೆಡಾಕ್ಸ್ ಅಂದ್ರೆ ಏನೇನಾಗ್ಬೇಕು ಸೈಮಲ್ಟೇನಿಯಸ್ ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ಎರಡು ಆಗ್ಬೇಕು ಏನಾಗತ್ತಿಲ್ಲ ಏನು ಸುಡ್ಗಾಡಾಗತ್ತಿಲ್ಲ ಒಂದು ಆಟಮಿಂದ ಇನ್ನೊಂದು ಆಟಮಿಗೆ ಒಂದು ಎಲೆಕ್ಟ್ರಾನ್ ಹೊಂಟೈತಿ ಅದಕ್ಕೆ ಯಾಕೆ ರೆಡಾಕ್ಸ್ ರಿಯಾಕ್ಷನ್ ಅನ್ನಾಕತ್ತಿ ಅಂದ್ರೆ ಇದ ನಮ್ದು ಹೊಸ ಅಪ್ರೋಚು ಮೋರ್ ಸಿಗ್ನಿಫಿಕೆಂಟ್ ಅಪ್ರೋಚ್ ಟುವರ್ಡ್ಸ್ ರೆಡಾಕ್ಸ್ ರಿಯಾಕ್ಷನ್ಸ್ ಏನದು ಅಂದ್ರೆ ಲಕ್ಷ ಕೊಡ್ರಿ ಇಲ್ಲಿ ಹೇಳ್ತೀನಿ ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಈಸ್ ಆಕ್ಸಿಡೇಷನ್ ಲಾಸ್ ಆಫ್ ಎಲೆಕ್ಟ್ರಾನ್ ಈಗ ಅಡಿಷನ್ ಆಫ್ ಆಕ್ಸಿಜನ್ ಇಸ್ ಆಕ್ಸಿಡೇಷನ್ ಅಂತಿದ್ರಿಲ್ಲ ಹಂಗೆ ಇದು ಭಾಳ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಲಾಸ್ ಆಫ್ ಎಲೆಕ್ಟ್ರಾನ್ಸ್ನ ಬರೆಸ್ತೇನೆ ಅಂತ ಆಮೇಲೆ ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಈಸ್ ಆಕ್ಸಿಡೇಷನ್ ಗೇನ್ ಆಫ್ ಎಲೆಕ್ಟ್ರಾನ್ಸ್ ಈಸ್ ರಿಡಕ್ಷನ್ ಈ ಎರಡು ಸ್ಟೇಟ್ಮೆಂಟ್ ನೀವು ಎಲ್ಲಿ ತನಕ ಕೆಮಿಸ್ಟ್ರಿ ಕಲಿತೀರಿ ಅಲ್ಲಿ ತನಕ ನೆನಪು ಇಡಬೇಕು ವಿಲ್ ಯು ರಿಪೀಟ್ ದಿಸ್ ವಿತ್ ಮೀ ಹಾಂ ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಈಸ್ ಆಕ್ಸಿಡೇಷನ್ ಗೇನ್ ಆಫ್ ಎಲೆಕ್ಟ್ರಾನ್ಸ್ ಈಸ್ ರಿಡಕ್ಷನ್ ಅಂದ್ರೆ ಅರ್ಥ ಏನು ಯಾವುದೋ ಒಂದು ಆಟಮ್ ಎಲೆಕ್ಟ್ರಾನ್ ಅನ್ನು ಕಳ್ಕೊಂಡ್ರ ಅದು ಆಕ್ಸಿಡೇಷನ್ ಯಾವುದೋ ಒಂದು ಆಟಮ್ ಎಲೆಕ್ಟ್ರಾನ್ ಅನ್ನು ಗೇನ್ ಮಾಡಿದ್ರೆ ಅದು ರಿಡಕ್ಷನ್ ಈಗ ನೀವು ಹೇಳ್ರಿ ಎದ್ದು ಆಟಮ್ ಎದ್ದು ಆಕ್ಸಿಡೇಷನ್ ಆಗತ್ತೋ ರಿಡಕ್ಷನ್ ಆಗತ್ತೋ ಬಿಕಾಸ್ ಎ ಈಸ್ ಲೂಸಿಂಗ್ ಆನ್ ಎಲೆಕ್ಟ್ರಾನ್ ಇಟ್ಸ್ ಲೂಸಿಂಗ್ ಒನ್ ಎಲೆಕ್ಟ್ರಾನ್ ಇಟ್ಸ್ ಲೂಸಿಂಗ್ ಆನ್ ಎಲೆಕ್ಟ್ರಾನ್ ಬಿ ಈಸ್ ಗೇನಿಂಗ್ ದಟ್ ಎಲೆಕ್ಟ್ರಾನ್
ಇದು ಎಲೆಕ್ಟ್ರಾನ್ ಎ ಏನು ಲೂಸ್ ಮಾಡ್ಕೊಂಡಿತ್ತು ಆ ಎಲೆಕ್ಟ್ರಾನ್ ಅನ್ನು ಬಿ ತಗೊಳಕತ್ತೈತಿ, ಬಿ ರಿಸೀವ್ ಮಾಡಕತ್ತೈತಿ, ಬಿ ಗೇನ್ ಮಾಡಕತ್ತೈತಿ, ಹೌದಲ್ಲ? ಸೊ ಬಿ ಇಸ್ ಗೆಟಿಂಗ್ ಆಕ್ಸಿಡೈಸ್, ಬಿ ಇಸ್ ಗೆಟಿಂಗ್ ರೆಡ್ಯೂಸ್ಡ್, ಎ ಇಸ್ ಗೆಟಿಂಗ್ ಆಕ್ಸಿಡೈಸ್ ಅಥವಾ ಎ ಇಸ್ ಅಂಡರ್ ಗೋಯಿಂಗ್ ಆಕ್ಸಿಡೇಷನ್, ಬಿ ಇಸ್ ಅಂಡರ್ ಗೋಯಿಂಗ್ ರಿಡಕ್ಷನ್. ಕರೆಕ್ಟ್, ಏನೇನು? ಎ ಇಸ್ ಅಂಡರ್ ಗೋಯಿಂಗ್ ಆಕ್ಸಿಡೇಷನ್, ಬಿ ಇಸ್ ಅಂಡರ್ ಗೋಯಿಂಗ್ ರಿಡಕ್ಷನ್. ಇದನ್ನ ಹೆಂಗನ್ಬೋದು? A is getting oxidized, B is getting reduced. Reduced. ಅರ್ಥ ಆಗತೈತಿ? ಹಾ. ಸೊ ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಇಸ್, ಗೇನ್ ಆಫ್ ಎಲೆಕ್ಟ್ರಾನ್ಸ್ ಇಸ್, ಇಲ್ಲಿ ಎರಡು ಆಗತ್ತಾವ. A is losing electron, B is gaining electron, A is undergoing oxidation, B is undergoing reduction. Therefore, it is a redox reaction. Now, do you agree with me? Yes, sir. Okay. So this is very, very important. ಇದನ್ನ ನೆನ್ಪಿಡಕ್ಕ ನಿಮ್ಗೆ ಒಂದು ಸಣ್ಣ ಟ್ರಿಕ್. ಏನದು ಅಂದ್ರೆ, ಆಯಿಲ್ ರಿಜ್. ಏನಪ್ಪ ಇದು ಆಯಿಲ್ ರಿಜ್? ಆಯಿಲ್ ಅಂತ ನಿಮ್ಗೆ ವರ್ಡ್ ನೆನ್ಪಿಡ್ತೈತಿ, ರಿಜ್ ನೆನ್ಪಿಡ್ತೈತಿ, ಬಿಕಾಸ್ ಆಫ್ ಮಜಾ ಐತೆ, ಇಟ್ ಸೌಂಡ್ಸ್. ಹಾ, ಸ್ವಲ್ಪ ರಿಜ್ ಎದಕ್ಕಿದು ಲಕ್ಷ ಕೊಡ್ರಿ. ಆಕ್ಸಿಡೇಷನ್ ಈಸ್ ಲಾಸ್ ಆಫ್ ಎಲೆಕ್ಟ್ರಾನ್ಸ್, ರಿಡಕ್ಷನ್ ಈಸ್ ಗೇನ್. ಎಲೆಕ್ಟ್ರಾನ್ಸ ನೆನಪಿಟ್ಕೊಳಕ್ಕ ಆಯಿಲ್ ರಿಜ್. ಆಯಿಲ್ ಅಂದ್ರೇನು? ಎಣ್ಣೆ ಅನ್ಬೇಡ್ರಿ. ಆಕ್ಸಿಡೇಷನ್ ಈಸ್ ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಅನ್ಬೇಡ್ರಿ. ಅದನ್ನ ಏನು ಇನ್ನ ಅಂದಲ್ಲ, ಈಗ ಬರೀ ಇದಷ್ಟ ನೆನಪಿಟ್ಕೊಳಕ್. Oxidation is loss. Oil, ridge andra, reduction is gain. So, ನಾನು ಡೆಫಿನೇಷನ್ ಬರೆಸ್ತೀನಿ, ಡೆಫಿನೇಷನ್ ಕೆಳಗೆ ಈ ಡಬ್ಬಿ ಹಾಕಿ ಇಡ್ಬೇಕು. ಆಯಿಲ್ ರಿಜ್ ನೆನಪಿರ್ತೈತಿ ನಿಮ್ಗೆ. ಹಾಂ, ಈಗ ಡೆಫಿನೇಷನ್ ಬರ. ಏನದು? ಡೆಫಿನೇಷನ್ ಇಂಡಿವಿಜುವಲಿ ಬರ್ಕೊಳ್ಳೋಣ್ರಿ. ಆಕ್ಸಿಡೇಷನ್ ಅದು ಬರೀರಿ, ಆಕ್ಸಿಡೇಷನ್ ಅಂತ ಬರೀರಿ, ಬರ್ದ್ರಿ. ಹಾಂ, ಅದಕ್ಕೊಂದು ಹೈಫನ್ ಹಾಕ್ರಿ, ಅಡ್ಡಿಗಿರಿ. ಲಾಸ್ ಆಫ್ ಎಲೆಕ್ಟ್ರಾನ್ಸ್, ಲಾಸ್ ಆಫ್ ಎಲೆಕ್ಟ್ರಾನ್ಸ್, ಅದ್ರ ಕೆಳಗೆ ರಿಡಕ್ಷನ್, ಅದಕ್ಕೊಂದು ಹೈಫನ್ ಹಾಕ್ರಿ. Gain of electrons. ಇಷ್ಟ ಡೆಫಿನೇಷನ್ ಬ್ಯಾಡ್ ಇದಕ್ಕೆ. ಇಷ್ಟು ಬರೆದ್ರಿ, ಅದ್ರ ಕೆಳಗೆ ಆಯಿಲ್ ರಿಚ್, ಆಕ್ಸಿಡೇಷನ್ ಈಸ್ ಲಾಸ್, ರಿಡಕ್ಷನ್ ಈಸ್ ಗೇನ್. ಇದು ಆಯಿಲ್ ರಿಚ್ ಅಂದ್ರೆ ಏನು ನಿಮ್ಗೆ ಆಮೇಲೆ ಕನ್ಫ್ಯೂಸ್ ಆಗಬಾರ್ದು. ಈ ಡಬ್ಬಿ ಕೆಳಗೆ ಬರೀರಿ, ಆಕ್ಸಿಡೇಷನ್ ಈಸ್ ಲಾಸ್, ರಿಡಕ್ಷನ್ ಈಸ್ ಗೇನ್ ಆಫ್ ಎಲೆಕ್ಟ್ರಾನ್ಸ್. ಆಬ್ವಿಯಸ್ಲಿ ವಿ ಆರ್ ಸ್ಪೀಕಿಂಗ್ ಅಬೌಟ್ ಎಲೆಕ್ಟ್ರಾನ್ಸ್, ಹೌದಲ್ಲ? ಸೊ ಅಲ್ಲಿ ಹೇಳೋ ಅವಶ್ಯಕತೆ ಇಲ್ಲ. ಅದು ಬರ್ಕೊಂಡ್ರಿ. ಹಾ, ಈಗ ಒಂದು ಎ ಬಿ ಬೇಡ, ಒಂದು ರಿಯಲ್ ಎಕ್ಸಾಂಪಲ್ ತಗೊಂಡು ಡಿಸ್ಕಸ್ ಮಾಡೋಣ. ಹಾ, ಇವತ್ತು ಸ್ವಲ್ಪ ಶಾಂತ ಐತಲ್ರಿ ಕ್ಲಾಸ್, ಆಬ್ಸೆಂಟೀಸ್ ಗದ್ದಲ ಹಾಕೋರೆಲ್ಲ ಬಿಟ್ಟಾರ ಸರ್, ನಾವೆಲ್ಲ ಸುಮ್ಮನೆ ಕೊಡೋರು, ಕರೆಕ್ಟ್ ಪಾಠ ಕೇಳೋರು, ನೀವೇನು ಹೇಳ್ತೀರ ಅಷ್ಟು ಸಿನ್ಸಿಯರ್ ಫಾಲೋ ಮಾಡೋರು, ಅಷ್ಟೇ ಪ್ರೆಸೆಂಟ್ ಇದೀವಿ ಸರ್ ಇವತ್ತು. ಹಾಂ, ಎಸ್ ಸರ್. ಹಾಂ, ನೈಸ್ ಜೋಕ, ಯು ಆರ್ ಟೆಲ್ಲಿಂಗ್ ಮೀ ದ್ಯಾಟ್ ಇಟ್ ಈಸ್ ಅ ಜೋಕ್, ಐ ಆಲ್ರೆಡಿ ನೋ ದ್ಯಾಟ್. ಆ ಜೋಕ್ ಮಾಡಿದ್ದು ನಾನು, ನೀವು ಸೀರಿಯಸ್ ತೊಗೊಂಡ್ಬಿಟ್ರಿ ಅಂದ್ರೆ ನಾವೆಲ್ಲ ಸಿನ್ಸಿಯರ್ ಅದೀವಿ. ಸರ್ಕ್ಯಾಸಮ್. ಹಾ, ಅರ್ಥ ಆಗತ್ತಿಲ್ಲ ನಾವು ಏನು ಮಾಡ್ಬೋದು. ಹಾ, ಮಾತ್ ನಿಲ್ಸ್ರಿ, ವಾಪಸ್ ಇಲ್ಲಿ ಬರ್ರಿ, ಎಲ್ಲೇ ರೆಡಾಕ್ಸ್ ರಿಯಾಕ್ಷನ್ಸಿಗೆ ಬರ್ರಿ. ಇದು ಬ್ಯಾಲೆನ್ಸ್ ಐತಂದ್ರೆ ರಿಯಾಕ್ಷನ್ ನೋಡ್ರಿ ಒಂದು ಸ್ವಲ್ಪ.
ಏನೇನ್ ಆಗತ್ತಿತ್ರಿ ಇಲ್ಲ ಸೋಡಿಯಂ ಕ್ಲೋರಿನ್ ಕಂಬೈನ್ ಆಗಿ ಸೋಡಿಯಂ ಕ್ಲೋರೈಡ್ ಫಾರ್ಮ್ ಮಾಡತಾವ ಅಮ್ಮ ರೈಟ್ ನಾ ಹಿಂಗ ಯಾಕೆ ಬರ್ದಿಲ್ಲ ಇದನ್ನ ಹಿಂಗ ಯಾಕೆ ಬರ್ದಿನಿ ಯಾವ್ದು ಕರೆಕ್ಟ್ ಇದು ಕರೆಕ್ಟೋ ಇದು ಕರೆಕ್ಟೋ ಸಿ ಎಲ್ ಕರೆಕ್ಟೋ ಸಿ ಎಲ್ ಟು ಕರೆಕ್ಟೋ ಹಾ ನಾ ಬರ್ದಿನಿ ಕರೆಕ್ಟ್ ಇರಬೇಕು ಎದಕ್ಕೆ ಹಿಂಗ್ ಬರ್ದಿನಿ ವ್ಯಾಲೆನ್ಸಿ ಗಿಲೆನ್ಸಿ ಅಲ್ಲ ಲಕ್ಸ್ ಕೊಡ್ರಿ ಇಲ್ಲ ಇದು ಅಟ್ಮಾಸ್ಫಿಯರ್ ಏನ ಇದು ಅಟ್ಮಾಸ್ಫಿಯರ್ ಆಕ್ಸಿಜನ್ ಇರ್ತೈತಿಲ್ಲ ಅದಕ್ಕ ಅದಿಗ ನಾವು ನಾವು ಜೀವಂತ ಜೀವನದಲ್ಲಿ ಆಕ್ಸಿಜನ್ ಇರಬೇಕು ಅದಲ್ಲ ಇಫ್ ಐ ರ್ಯಾಂಡಮ್ಲಿ ಪಿಕ್ ಆಕ್ಸಿಜನ್ ಲೈಕ್ ದಿಸ್ ಹಿಂಗ ತಗೊಳಕ್ ಬರಂಗಿಲ್ಲ ಇನ್ ಕೇಸ್ ನಾ ಹಿಂಗ್ ತಗೊಂಡ್ರ ಹಿಂಗ್ ನೋಡಿದ್ರೆ ಅಲ್ಲಿ ಓ ಇರಂಗಿಲ್ಲ ಓ ಟು ಇರುತ್ತೆ ನೋಡ್ರಿ ಹಿಂಗ್ ತೋರಿ ನೋಡ್ರಿ ಓ ಐತ ಓ ಟು ಐತೆ ಓ ಟೂನೇ ಇರ್ತೈತಿ ಬಿಕಾಸ್ ದೋಸ್ ಆರ್ ಡೈ ಅಟೋಮಿಕ್ ಮಾಲಿಕ್ಯೂಲ್ಸ್ ಲಕ್ಷ ಕೊಡ್ಬೇಕು ಎಲ್ಲರೂ ದೇರ್ ಆರ್ ಸರ್ಟನ್ ಮಾಲಿಕ್ಯೂಲ್ಸ್ ವಿಚ್ ಆರ್ ಡೈ ಅಟೋಮಿಕ್ ದೇ ಆರ್ ನ್ಯಾಚುರಲಿ ಆಕರಿಂಗ್ ಆಸ್ ಡೈ ಅಟೋಮಿಕ್ ಮಾಲಿಕ್ಯೂಲ್ಸ್ ಓ ಟು ಎಚ್ ಟು ಎನ್ ಟು ಸಿ ಎಲ್ ಟು ಹೌದಿಲ್ಲ ಓ ಟು ಎನ್ ಟು ಎಚ್ ಟು ಇವೆಲ್ಲ ಏನು ನೀವು ಡೈ ಅಟೋಮಿಕ್ ಡೈ ಅಂದ್ರೆ ಟು ಡೈ ಅಲ್ಲ ಸಾಯ್ ನೋ ಡೈ ಡಿ ಐ ಡೈ ಅಟೋಮಿಕ್ ಮಾಲಿಕ್ಯೂಲ್ಸ್ ಸಿ ಎಲ್ ಟು ಇಸ್ ಒನ್ ಸಚ್ ಡೈ ಅಟೋಮಿಕ್ ಮಾಲಿಕ್ಯೂಲ್ ದೇರ್ಫೋರ್ ನಾ ಸಿ ಎಲ್ ಬರೆಯಕ್ಕೆ ಬರಂಗಿಲ್ಲ ಸಿ ಎಲ್ ಟು ಬರೀಬೇಕು ಓಕೆ ಬ್ಯಾಲೆನ್ಸ್ ಮಾಡ್ರಿ ಇಲ್ಲೇ ಒನ್ ಸೋಡಿಯಂ ಇಲ್ಲಿ ಒನ್ ಸೋಡಿಯಂ ಸೋಡಿಯಂ ಇಸ್ ಬ್ಯಾಲೆನ್ಸ್ಡ್ ಕ್ಲೋರಿನ್ ಇಲ್ಲಿ ಎರಡು ಅದಾವ ಆದ್ರೆ ಇಲ್ಲೇ ಒಂದೇ ಐತಿ ಸೊ ಇಲ್ಲಿ ಟು ಬರೆದು ಬಿಡ್ತೀನಿ ಹಿಂಗೆಲ್ಲ ಮಾಡಕ್ಕ ಹೋಗಬಾರದು ಇಲ್ಲೇ ಟು ಬರೆದ್ರ ಈಗ ಕ್ಲೋರಿನ್ ಎರಡು ಆತು ಆದ್ರೆ ಸೋಡಿಯಂ ಇಲ್ಲಿ ಎರಡು ಇಲ್ಲಿ ಒಂದಾತ ಕರೆಕ್ಟ್ ಆತು ಹಾ ದಿಸ್ ಇಸ್ ದ ಆಕ್ಚುಯಲ್ ರಿಯಾಕ್ಷನ್ ಲಕ್ ಕೊಡ್ರಿ ಆದ್ರೆ ಫಾರ್ ಅವರ್ ಕನ್ವೀನಿಯನ್ಸ್ ಈಗ ನಾ ಏನ್ ಹೇಳಕ್ ಹೊಂಟಿನಿ ಅದನ್ನ ಹೇಳಕ್ಕ ಇದನ್ನ ರಿಯಾಕ್ಷನ್ ಸ್ವಲ್ಪ ಬೇರೆ ಬರೀತೀನಿ ಹಿಂಗ್ ಬರೀತು ಇದು ತಪ್ಪಂತ ನೀನ ಹೇಳಿ ಈಗ ಅಂದ್ರು ಬರೀತೀನಿ ಯಾಕಂದ್ರೆ ನಾನು ಆಕ್ಸಿಡೇಷನ್ ರಿಡಕ್ಷನ್ ಎಕ್ಸ್ಪ್ಲೈನ್ ಮಾಡಕ್ಕೆ ನನಗೆ ಹಿಂಗಾದ್ರೆ ಈಸಿ ಆಗುತ್ತೆ ನಿಮ್ಗೆ ಅರ್ಥ ಆಗುತ್ತೆ ನೀವು ಓಕೆ ಈಗ ಲಕ್ಷ ಕೊಡ್ರಿ ಈ ರಿಯಾಕ್ಷನ್ ನಾನು ಎರಡು ಭಾಗ ಅಥವಾ ಟೂ ಪಾರ್ಟ್ಸ್ ಒಳಗೆ ಡಿವೈಡ್ ಮಾಡ್ತೀನಿ ಅಂದ್ರೆ ಅದು ಎರಡು ಸೇರಿಸಿದ್ರೆ ಇದಾಗಿರ್ಬೇಕು ಅರ್ಥ ಆಗತ್ತೈತಿ ಏ ನಾವು ಎರಡು ನೋಡೋಣ್ರಿ ಇಲ್ಲಿ ಬರೀತೀನಿ ನಾನು ಹಾ ನೀವು ಲಕ್ಷ ಕೊಡ್ರಿ ದಿಸ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಇನ್ ಟೂ ಸ್ಟೆಪ್ಸ್ ಅಥವಾ ಪ್ಲೀಸ್ ಕಾನ್ಸಂಟ್ರೇಟ್ ದಿಸ್ ರಿಯಾಕ್ಷನ್ ಕ್ಯಾನ್ ಬಿ ಡಿವೈಡೆಡ್ ಇನ್ ಟು ಟೂ ಹಾಫ್ಸ್ ಇದು 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 ಆಕ್ಸಿಡೇಷನ್ ಇದು ರಿಡಕ್ಷನ್ ಇದು ರೆಡಾಕ್ಸ್ ರಿಯಾಕ್ಷನ್ ನೀವು ಇದು ಇದ್ರ ಕಡೆ ಲಕ್ಷ ಕೊಡ್ರಿ ಅಂತ ಇಲ್ಲಿ ಏನಾಗತ್ತಿದ್ದು ಎನ್ ಎ ಇದ್ದಿದ್ದು ಎನ್ ಎ ಪ್ಲಸ್ ಆಗತ್ತೈತಿ ಬೈ ಲೂಸಿಂಗ್ ಎನ್ ಎಲೆಕ್ಟ್ರಾನ್ ಸಿ ಎಲ್ ಮೈನಸ್ ಇದ್ದಿದ್ದು ಈ ಎಲೆಕ್ಟ್ರಾನ್ ಅನ್ನು ಅಲ್ಲ ಇದು ತಪ್ಪು ನಿಮ್ಮ ಈ ಕರೆಕ್ಟ್ ಆಗ ಸಿ ಎಲ್ ಇದ್ದಿದ್ದು ಎಲೆಕ್ಟ್ರಾನ್ ಅನ್ನು ಗೇನ್ ಮಾಡಿ ಸಿ ಎಲ್ ಮೈನಸ್ ಆಗತ್ತೈತಿ ಇದು ಯಾಕೆ ಹಿಂಗಾಗತ್ತವು ಸ್ವಲ್ಪ ಮಾತಾಡೋಣ ಅಂತ ಸೋಡಿಯಂ ಅಟೋಮಿಕ್ ನಂಬರ್ ಏನು ಲೆವೆನ್ ರೈಟ್ ಅದ್ರಾಗ ಎಷ್ಟು ಎಲೆಕ್ಟ್ರಾನ್ಸ್ ಇರ್ತಾವ ಅದ್ರ ಅಟೋಮಿಕ್ ನಂಬರ್ ಏನಿರ್ತೈತಿ ಅಷ್ಟು ಎಲೆಕ್ಟ್ರಾನ್ಸ್ ಇರ್ತಾವ ಅಂದ್ರೆ ಲೆವೆನ್ ಎಲೆಕ್ಟ್ರಾನ್ಸ್ ಲೆವೆನ್ ಎಲೆಕ್ಟ್ರಾನ್ಸ್ ಇದ್ರೆ ಇಸ್ ದಟ್ ಸ್ಟೇಬಲ್ ಕಾನ್ಫಿಗರೇಷನ್ ಹಾ ಒಂದು ಎಲೆಕ್ಟ್ರಾನ್ ಕಳ್ಕೊಂಡ್ರೆ ಹತ್ತಾಗ್ತಾವ ಹತ್ತಾದ್ರೆ ಸ್ಟೇಬಲ್ ಆಗುತ್ತ ಸ್ಟೇಬಲ್ ಅಂದ್ರೆ ಎದ್ರ ಕಾನ್ಫಿಗರೇಷನ್ ಬರ್ತೈತಿ ನಿಯಾನ್ ನಿಯಾನ್ ಕಾನ್ಫಿಗರೇಷನ್ ಬರ್ತೈತಿ ನಿಯಾನ್ ಇಸ್ ಅಟೋಮಿಕ್ ನಂಬರ್ ಟೆನ್ ನಿಯಾನ್ ಇಸ್ ಅ ನೋಬಲ್ ಗ್ಯಾಸ್ ಹಾ ಸೊ ಒಂದು ಎಲೆಕ್ಟ್ರಾನ್ ಕಳ್ಕೊಳಕ್ಕ ಅದಕ್ಕೆ ಲೈಕ್ ಆಗ್ತೈತಿ ಸೋಡಿಯಂ ವಾಂಟ್ಸ್ ಟು ಲೂಸ್ ಅನ್ ಎಲೆಕ್ಟ್ರಾನ್ ವೈ ಬಿಕಾಸ್ ಆಫ್ಟರ್ ಲೂಸಿಂಗ್ ದಟ್ ಎಲೆಕ್ಟ್ರಾನ್ ಇಟ್ ಬಿಕಮ್ಸ್ ಸ್ಟೇಬಲ್ ಆಮ್ ರೈಟ್ ಸೊ ಹಂಗ ಕ್ಲೋರಿನ್ ಕ್ಲೋರಿನ್ ಅಟೋಮಿಕ್ ನಂಬರ್ ಸೆವೆಂಟೀನ್ ಸೆವೆಂಟೀನ್ ಅಂದ್ರೆ ಇಟ್ ಹ್ಯಾಸ್ ಸೆವೆಂಟೀನ್ ಎಲೆಕ್ಟ್ರಾನ್ಸ್ ಇಫ್ ಇಟ್ ಗೇನ್ಸ್ ಒನ್ ಎಲೆಕ್ಟ್ರಾನ್ ಇಟ್ ಬಿಕಮ್ ಸ್ಟೇಬಲ್ ಅರ್ಗಾನ್ ಕಾನ್ಫಿಗರೇಷನ್ ಬರ್ತೈತಿ ಅರ್ಗಾನ್ ಇಸ್ ಅಟೋಮಿಕ್ ನಂಬರ್ ಏಯ್ಟೀನ್ ಅರ್ಗಾನ್ ಇಸ್ ಆಲ್ಸೋ ಅ ನೋಬಲ್ ಗ್ಯಾಸ್ ಸೊ ಇಫ್ ಕ್ಲೋರಿನ್ ಗೇನ್ಸ್ ಒನ್ ಎಲೆಕ್ಟ್ರಾನ್ ಇಟ್ ಬಿಕಮ್ಸ್ ಸ್ಟೇಬಲ್ ಇಫ್ ಸೋಡಿಯಂ ಲೂಸಸ್ ಒನ್ ಎಲೆಕ್ಟ್ರಾನ್ ಇಟ್ ಬಿಕಮ್ಸ್
stable. Therefore, sodium loves to lose one electron. Chlorine loves to gain one electron. ಅರ್ಥ ಆಗತ್ತೆ? ಹಾ, ಸೊ ಸೋಡಿಯಂ ಒಂದು ಎಲೆಕ್ಟ್ರಾನ್ ಅನ್ನು ಕಳ್ಕೊಂತು, ಎನ್ ಎ ಪ್ಲಸ್ ಆತು. ಒಂದು ಎಲೆಕ್ಟ್ರಾನ್ ಹೋದ್ರೆ ಪ್ಲಸ್ ಚಾರ್ಜ್ ಬರ್ತಿಲ್ಲ. ಎದಕ್ಕೆ? ಎಲೆಕ್ಟ್ರಾನಿಗೆ ಏನ್ ಚಾರ್ಜ್? ಎಲೆಕ್ಟ್ರಾನಿಗೆ ಏನ್ ಚಾರ್ಜ್? ಪಾಸಿಟಿವ್ ಚಾರ್ಜ್, ನೆಗೆಟಿವ್ ಚಾರ್ಜ್? ಎಲೆಕ್ಟ್ರಾನ್ಸ್ಗೆ ಏನ್ ಚಾರ್ಜ್? ನೆಗೆಟಿವ್. ಹೋದ್ರೆ ಇದ್ರಾಗಿಂದ ಒಂದು ನೆಗೆಟಿವ್ ಹೋದ್ರೆ ಅದು ಪಾಸಿಟಿವ್ ಆಗುತ್ತೆ. ಇದಕ್ಕೆ ಒಂದು ನೆಗೆಟಿವ್ ಬಂದ್ರೆ ಅದು ನೆಗೆಟಿವ್ ಆಗುತ್ತೆ. ಹೌದಲ್ಲ? ಹಾ, ಸೊ ಇದನ್ನು ನಾನು ಎನ್ ಎ ಪ್ಲಸ್ ಆಕ್ಚುಲಿ ಹೆಂಗಿರ್ತೈತಿ, ಹಿಂಗಿರ್ತೈತಿ, ಎನ್ ಎ ಪ್ಲಸ್ ಸಿ ಎಲ್ ಮೈನಸ್. ಸೊ ಎನ್ ಎ ಪ್ಲಸ್ ಸಿ ಎಲ್ ಮೈನಸ್ ಸೇರಿ ಸೋಡಿಯಂ ಕ್ಲೋರೈಡ್ ಕ್ರಿಸ್ಟಲ್ ಮಾಡ್ತಾವ. ಸೋಡಿಯಂ ಕ್ಲೋರೈಡ್ ಕ್ರಿಸ್ಟಲ್ ಅಂದ್ರೆ ನಮ್ಮ ಮನೆಯಾಗ ಕಿಚನ್ನಾಗಿರೋ ಉಪ್ಪು, ಹಳ್ಳು ಉಪ್ಪರ ತಗೋರಿ, ಪುಡಿ ಉಪ್ಪರ ತಗೋರಿ, ರಾಕ್ ಸಾಲ್ಟ್ ಅಂತೀರಿ ನಾವು. ರಾಕಿಂಗ್ ಸಾಲ್ಟ್ ಅಲ್ಲ, ರಾಕ್ ಸಾಲ್ಟ್. ಸೋಡಿಯಂ ಕ್ಲೋರೈಡ್ ಇಸ್ ಆಲ್ಸೋ ನೋನ್ ಆಸ್ ರಾಕ್ ಸಾಲ್ಟ್. ಎದಕ್ಕೆ ಏನಂತ ನಾವು ಸೆಕೆಂಡ್ ಇಯರ್ನಾಗ ಸಾಲಿಡ್ ಸ್ಟೇಟ್ ಅಂತ ಒಂದು ಚಾಪ್ಟರ್ ಐತ್ರಿ, ಅದ್ರಾಗ ಫುಲ್ ಡಿಟೇಲ್ ಆಗಿ ಡಿಸ್ಕಸ್ ಮಾಡೋರಿ ಮುಂದಿನ ವರ್ಷ. ಅದು ಆಮೇಲೆ ಮುಂದಿನ ವರ್ಷ ಅಂದ್ರೆ ಮುಂದಿನ ಅಕಾಡೆಮಿಕ್ ಈಗ 2022 ಅಲ್ಲ. ಓಕೆ, ಸೊ ಇಲ್ಲೇ ಈಗ ಇಫ್ ಐ ಆಸ್ಕ್ ಯು, ಸೋಡಿಯಂ ಇಸ್ ಅಂಡರ್ ಗೋಯಿಂಗ್ ಆಕ್ಸಿಡೇಷನ್ನು ರಿಡಕ್ಷನ್ನು ಅಂತ ಕೇಳಿದ್ರೆ ನಿಮ್ಗೆ ಏನು ಹೇಳ್ತೀವಿ? ಬಿಕಾಸ್ ಇಟ್ ಈಸ್ ಲೂಸಿಂಗ್ ಎನ್ ಎಲೆಕ್ಟ್ರಾನ್ ಅಂಡ್ ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಈಸ್ ಆಕ್ಸಿಡೇಷನ್. ಕ್ಲೋರಿನ್ ಏನಾಗತ್ತೆ? ರಿಡಕ್ಷನ್ ಆಗುತ್ತೆ. ಕ್ಲೋರಿನ್ ಇಸ್ ಗೆಟಿಂಗ್ ರೆಡ್ಯೂಸ್ಡ್ ಬಿಕಾಸ್ ಕ್ಲೋರಿನ್ ಈಸ್ ಗೇನಿಂಗ್ ಎನ್ ಎಲೆಕ್ಟ್ರಾನ್ ಅಂಡ್ ಗೇನ್ ಆಫ್ ಎಲೆಕ್ಟ್ರಾನ್ಸ್ ಈಸ್ ದೇರ್ ಫೋರ್ ದಿಸ್ ಈಸ್ ಅ ರೆಡಾಕ್ಸ್ ರಿಯಾಕ್ಷನ್. ಹೌದಿಲ್ರಿ? ಹಾ, ಈಗ ನಾ ಹೇಳಿದೆ ಈ ರಿಯಾಕ್ಷನ್ ಅನ್ನು ನಾನು ಎರಡು ಭಾಗದಾಗ ಬರಿತೀನಿ. ಎರಡು ಭಾಗದಾಗ ಬರಿತೀನಿ ಅಂದ್ರೆ ಅಲ್ರಿ ಹತ್ತು ಇದನ್ನ ಐದು ಐದು ಮಾಡಿದೆ, ವಾಪಸ್ ಐದು ಐದು ಸೇರಿಸಿದ್ರೆ ಹತ್ತಾಗ್ಬೇಕು. ಈಗ ಇದನ್ನ ಎರಡು ಭಾಗ ಮಾಡಿ ನೀವನ್ನ ಎರಡು ಕೂಡಿಸಿದ್ರೆ ವಾಪಸ್ ಅದ ಬರ್ಬೇಕು. ಹಾ, ಅದನ್ನ ಹೆಂಗ್ ಕೂಡಿಸೋದು? ರಿಯಾಕ್ಷನ್ಸ್ ಅನ್ನ ಆ್ಯಡ್ ಮಾಡಕ್ ಬರ್ತೀರಿ? ನಿಮ್ಗೆ ಗೊತ್ತಿದ್ರಿ? ಗೊತ್ತಿಲ್ಲ ಅಂದ್ರೆ ಈಗ ಗೊತ್ತು ಮಾಡ್ಕೊರಿ. ವಿ ಕ್ಯಾನ್ ಆ್ಯಡ್ ರಿಯಾಕ್ಷನ್ಸ್ ಲೈಕ್ ಯು ಆ್ಯಡ್ ನಂಬರ್ಸ್ 5+5=10, 7+5=12, ಹಿಂಗೆ ಮಾಡ್ತಿರಿಲ್ಲ ಸಲಹೆ ಸಣ್ಣವ್ರದ್ದೇ ಮಾಡ್ಕೊಂಡು ಬಂದಿರಿಲ್ಲ. ಹಾಂ, ಲಕ್ಷ ಕೊಡ್ರಿ. ರಿಯಾಕ್ಷನ್ಸ್ ಅನ್ನ ಹೆಂಗೆ ಆ್ಯಡ್ ಮಾಡೋದು ಸ್ವಲ್ಪ ಬೇಸಿಕ್ ಐಡಿಯಾ ಹೇಳ್ತೀನಿ, ಮುಂದೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಬಂದ ಮಾತಾಡೋಣ. ಲಕ್ಷ ಕೊಡ್ರಿ, ಎರಡು ರಿಯಾಕ್ಷನ್ ನೀವು ಆ್ಯಡ್ ಮಾಡತ್ತೀರಿ ಅಂದ್ರೆ ಒಂದೇ ರಿಯಾಕ್ಷನ್ ಒಳಗಿರೋ ಪ್ರಾಡಕ್ಟ್ಸ್, ಒಂದೇ ರಿಯಾಕ್ಷನ್ ಒಳಗಿರೋ ಪ್ರಾಡಕ್ಟ್ಸ್ ಅಂದ್ರೆ ಇದಾವುದು ಶಿವಾಯ ನಮ. ನಿಮ್ಗೆ ರಿಯಾಕ್ಟೆಂಟ್ಸ್ ಅಂದ್ರೆ ಏನು, ಪ್ರಾಡಕ್ಟ್ಸ್ ಅಂದ್ರೆ ಏನು ಗೊತ್ತದಾಗಿಲ್ಲ? ಇಲ್ಲಿಂದ ಹೇಳ್ಬೇಕನ್ರಿ ನಾನು, ರಿಯಾಕ್ಟೆಂಟ್ಸ್ ಅಂದ್ರೆ ಏನು? ಎ ಗಿವ್ಸ್ ಬಿ ಅಂದ್ರೆ ಎ ಏನು, ಬಿ ಏನು, ಮತ್ತೆ ಇದ್ರಾಗ ಇದು ಏನು, ಇದು ಏನಂತ ಕೇಳಿದ್ರೆ ಪ್ರಾಡಕ್ಟ್ಸ್ ಅಂತೀರಲ್ಲ, ಇದು ರಿಯಾಕ್ಟೆಂಟ್ ಯು ಪ್ರಾಡಕ್ಟ್ಸ್. ಹಾಂ, ನಾನು ಏನು ಹೇಳತ್ತಿದ್ದೆ ರಿಯಾಕ್ಷನ್ಸ್ ಅನ್ನ ಹೆಂಗೆ ಆ್ಯಡ್ ಮಾಡೋದು ಹೇಳಕತ್ತಿದ್ದೆ. ಲಕ್ಷ ಕೊಡ್ರಿ, ಇನ್ನೊಮ್ಮೆ ಹೇಳ್ತೀನಿ. ಎರಡು ರಿಯಾಕ್ಷನ್ ಅನ್ನು ಆ್ಯಡ್ ಮಾಡೋ ಮುಂದೆ ಏನು ಪ್ರೊಸೀಜರ್ ಫಾಲೋ ಮಾಡಬೇಕು ಹೇಳಕತ್ತೀನಿ. ಒಂದೇ ರಿಯಾಕ್ಷನ್ ಒಳಗಿರೋ ಪ್ರಾಡಕ್ಟ್ಸ್ ಇವಾಗಲ್ಲ, ಎರಡನೇ ರಿಯಾಕ್ಷನ್ ಒಳಗಿರೋ ರಿಯಾಕ್ಟೆಂಟ್ಸ್, ರಿಯಾಕ್ಟೆಂಟ್ಸ್ ಇವು ಏನು ಪ್ರಾಡಕ್ಟ್ಸ? ನಾ ಹೋಗ್ತೀನಿ ಈ ಪೆನ್ ಇನ್ನು ಇಲ್ಲೇ ಇಟ್ಟು ಹೋಗ್ಬಿಡ್ತೀನಿ. ಹೋಗ್ ಹೋಗ್ ಅಲ್ರಿ, ಈ ರಿಯಾಕ್ಷನ್ಸ್ ನೋಡ್ರಿ, ಆರೋ ಮಾರ್ಕ್ದ ಈ ಕಡೆ ಇದ್ದಿದ್ದು ರಿಯಾಕ್ಟೆಂಟ್ಸ್. ನಾನು ಇವನ್ ರಿಯಾಕ್ಟೆಂಟ್ಸ್ ಅಂದ್ರೆ ಪ್ರಾಡಕ್ಟ್ಸ್ ಅಂತೀರಲ್ರಿ, ಇವು ಆರೋ ಮಾರ್ಕ್ದ ಲೆಫ್ಟ್ ಸೈಡ್ ಅದಾವ ರೈಟ್ ಸೈಡ್ ಅದಾವ ಏನು ಇವು ಮತ್ತೆ ಪ್ರಾಡಕ್ಟ್ಸ್ ಅಂತೀರಲ್ಲ ಅವರು? ಏ ಒಬ್ಬ ಅಂದ್ರೆ ನೀ ಇಡೀ ಕ್ಲಾಸ್ಗೆ ಯಾಕೆ ಬೈತಿದ್ದಿ? ಓಕೆ ಸಾರಿ, ಅಪಾಲಜೀಸ್ ಅಕ್ಸೆಪ್ಟೆಡ್. ಹಾಂ, ಇನ್ನೊಮ್ಮೆ ಏಪ್ಪ ನೀವು ಭಾಳ ಟೈಮ್ ಯೂಸ್ ಮಾಡಿ, ಲಕ್ಷ ಕೊಡ್ರಿ, ನಾನು ಟೈಮ್ ಯೂಸ್ ಮಾಡ್ತೀನಿ. ಒಂದೇ ರಿಯಾಕ್ಷನ್ದು ಪ್ರಾಡಕ್ಟ್ ನಾ ಇಲ್ಲಿ ಹೇಳ್ತೀನಿ, ಅವ್ರು ರಿಯಾಕ್ಷನ್ಸ್ ನೋಡ್ಸ್ ನೀವು ಹೇಳ್ಬೇಕು, ನಾ ಕೈ ಇಡ್ತೀನಲ್ಲಿ. ಒಂದೇ ರಿಯಾಕ್ಷನ್ದು ಹಾ ಬಗ್ಗೆ ನಾವು ಮಾತಾಡಕ್ಕತ್ತಿಲ್ಲ. ಒಂದೇ ರಿಯಾಕ್ಷನ್ದು ಎರಡನೇ ರಿಯಾಕ್ಷನ್ದು ಒಳಗ ಏನಾರ ಕಾಮನ್ ಇದ್ರೆ ಅದು ಕ್ಯಾನ್ಸಲ್ ಆಗತ್ತ. ಇದು
ಇದು ಒಂದನೇ ರಿಯಾಕ್ಷನ್ ಪ್ರಾಡಕ್ಟ್ಸ್. ಎರಡನೇ ರಿಯಾಕ್ಷನ್ ಇದು ರಿಯಾಕ್ಟೆಂಟ್ಸ್ ಅಥವಾ ಲಕ್ಷ ಕೊಡ್ರಿ, ಒಂದನೇ ರಿಯಾಕ್ಷನ್ ಇದು ರಿಯಾಕ್ಟೆಂಟ್ಸ್, ಎರಡನೇ ರಿಯಾಕ್ಷನ್ ಇದು ಪ್ರಾಡಕ್ಟ್ಸ್. ಏನಾರ ಕಾಮನ್ ಇದ್ರ ಕ್ಯಾನ್ಸಲ್ ಆಗ್ತಾವ. ಇಲ್ಲಿ ಏನ್ ಕಾಮನ್ ಐತಿ? ಇಲ್ಲೇ ಇಲ್ಲೇ ಏನ್ರ ಕಾಮನ್ ಐತೇನ್ರಿ? ಇಲ್ಲ. ಇಲ್ಲೇ ಇಲ್ಲೇ ಏನ್ರ ಕಾಮನ್ ಐತಿ? ಹಾ, ಎಲೆಕ್ಟ್ರಾನ್ ಎಲೆಕ್ಟ್ರಾನ್ ಕ್ಯಾನ್ಸಲ್ಸ್. ಈಗ ಆಡ್ ಮಾಡಿ ಬರೀಬೇಕು. ಈ ಕಡೆ ಇದ್ದಿದ್ದು ಈ ಕಡೆನೇ ಬರೀಬೇಕು, ಆ ಕಡೆ ಇದ್ದಿದ್ದು ಆ ಕಡೆನೇ ಬರೀಬೇಕು. ಅಂದ್ರೆ ಆರೋ ಮಾರ್ಕ್ದು ಈ ಕಡೆ ಇದ್ದಿದ್ದು ಈ ಕಡೆ ಬರೀಬೇಕು, ಆರೋ ಮಾರ್ಕ್ದು ಆ ಕಡೆ ಇದ್ದಿದ್ದು ಆ ಕಡೆ ಬರೀಬೇಕು. ಅರ್ಥ ಆಗತ್ತೆ? ಹಾ, ಈ ಕಡೆ ಏನೈತೆ? ಎನ್ ಎ ಪ್ಲಸ್ ಕೂಡ್ಸಾಕತ್ತೀವಿ ನಾವು. ಪ್ಲಸ್ ಏನ್? ಹಾ, ಪ್ಲಸ್ ಎಲೆಕ್ಟ್ರಾನ್ ಬರಲಿ ಹೋಗೈತದ ಹೋಗಿದ್ದೀನಿ ಏನ್ ಬರೀತಿ? ಹಾ, ಗ್ಯೂಸ್ ಎನ್ ಎ ಪ್ಲಸ್ ಪ್ಲಸ್ ಸಿ ಎಲ್ ಮೈನಸ್ ಈಸ್ ಆಸ್ ಗುಡ್ ಆಸ್ ರೈಟಿಂಗ್ ಎನ್ ಎ ಸಿ ಎಲ್. ಎನ್ ಎ ಪ್ಲಸ್ ಸಿ ಎಲ್ ಮೈನಸ್ ಎನ್ ಎ ಸಿ ಎಲ್. ಸೊ ಇದ ಇಲ್ಲಿ ಬಂತಿಲ್ಲ, ಇದು ಹತ್ತು, ಇದು ಐದು ಐದು, ಐದು ಐದು ಹತ್ತು, ಹೌದಲ್ಲ? ಹಾ, ಈ ಎಕ್ಸಾಂಪಲ್ ಬರ್ಕೋರಿ. ಇಲ್ಲೇ ಬ್ರಾಕೆಟ್ನಾಗ ಬರೀರಿ ಸ್ವಲ್ಪ, ನಾ ಇನ್ನು ಮುಗಿಸ್ಬಿಡ್ತೀನಿ ಒಂದು ಸೆಕೆಂಡ್. ಇಲ್ಲಿ ಬರೀತೀನಿ ನೋಡ್ರಿ ನಾನು. ಆಕ್ಸಿಡೇಷನ್ ಹಾಫ್ ರಿಯಾಕ್ಷನ್, ಇದು ರಿಡಕ್ಷನ್ ಹಾಫ್ ರಿಯಾಕ್ಷನ್. ಹಾಫ್ ರಿಯಾಕ್ಷನ್ ಯಾಕನ್ನತೀನಿ ನಾನು? ಬಿಕಾಸ್ ಇಟ್ ಇಸ್ ಹಾಫ್, ಇಟ್ ಇಸ್ ನಾಟ್ ಫುಲ್, ಇಟ್ ಇಸ್ ನಾಟ್ ಕಂಪ್ಲೀಟ್. ದ ರಿಯಾಕ್ಷನ್ ಈಸ್ ಕಂಪ್ಲೀಟ್ ವೆನ್ ಇಟ್ ಇಸ್ ಅ ರೆಡಾಕ್ಸ್ ರಿಯಾಕ್ಷನ್. ಲಕ್ಷ ಕೊಡ್ರಿ ಎಲ್ಲ, ಇದು ರೆಡಾಕ್ಸ್ ರಿಯಾಕ್ಷನ್ ಹೌದಲ್ಲ, ಇದೇನು? ಅದಕ್ಕೆ ಅದು ಆಕ್ಸಿಡೇಷನ್ ಹಾಫ್ ರಿಯಾಕ್ಷನ್. ಇದೇನು ರಿಡಕ್ಷನ್ ಆಗತ್ತೈತಿ ಇಲ್ಲ, ಅದಕ್ಕೆ ಅದು ರಿಡಕ್ಷನ್ ಹಾಫ್ ರಿಯಾಕ್ಷನ್. ಇದೇನು ರೆಡಾಕ್ಸ್ ರಿಯಾಕ್ಷನ್, ರೆಡಾಕ್ಸ್ ಫುಲ್ ರಿಯಾಕ್ಷನ್ ಅನ್ನಂಗಿಲ್ಲ ನಾವು. ಅಂಡರ್ಸ್ಟುಡ್ ರೆಡಾಕ್ಸ್ ರಿಯಾಕ್ಷನ್. ಸೊ ನೀವು ಏನೇನು ಮಾಡ್ಬೇಕು ಈಗ ಲಕ್ಷ ಕೊಡ್ರಿ, ಏನೇನು ಬರೀಬೇಕು ಹೇಳ್ತೀನಿ. ಫಸ್ಟ್ ಇದನ್ನು ಬರೀರಿ, ಆಮೇಲೆ ಅದ್ರ ಕೆಳಗೆ ಹಿಂಗೆ ಬರ್ಕೊಂತೀವಿ ನಾವು ನಮ್ಮ ಕನ್ವೀನಿಯನ್ಸಿಗೆ ಅಂತ ಬೇಕಾದ್ರೆ ನೀವು ಸ್ಟೇಟ್ಮೆಂಟ್ ಬರೆದು ಬರ್ಕೋರಿ ಅಥವಾ ಹಿಂಗೆ ಬರ್ರಿ. ಇದು ಎಕ್ಸಾಮ್ನಾಗೆ ಕೇಳೋಕ್ಕಲ್ಲ, ಇದು ಕೇಳಿದ್ರೆ ಬರೆಯೋಕ್ಕಲ್ಲ, ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಹಿಂಗಿದೆ. ಸೊ ಇದನ್ನು ಬರೀತೀರಿ, ಆಮೇಲೆ ಇದನ್ನು ಆ್ಯಡ್ ಮಾಡೋಕ್ಕೆ ಹೋಗ್ಬೇಡ್ರಿ ಸದ್ದೆ, ಆ್ಯಡ್ ಆಮೇಲೆ ಮಾಡಿರಂತೆ. ಆಕ್ಸಿಡೇಷನ್ ಹಾಫ್ ರಿಯಾಕ್ಷನ್, ರಿಡಕ್ಷನ್ ಹಾಫ್ ರಿಯಾಕ್ಷನ್ ಇಂಡಿವಿಜುವಲಿ ಬರೀರಿ. ಇಲ್ಲಿ ತನಕ ಬರೀರಿ, ಆ್ಯಡ್ ಮಾಡಿ ಇದನ್ನ ಇದನ್ನು ಕ್ಯಾನ್ಸಲ್ ಮಾಡಿ ಇದನ್ನು ಬರಿಬಾರ್ದ್ರಿ, ಅದನ್ನು ಇನ್ನೊಮ್ಮೆ ಇವನು ಬರೆದು ಆ್ಯಡ್ ಮಾಡೋಣ. ಅರ್ಥ ಆಗತ್ತೆ? ಹಾಂ, ಈಗ ಇದನ್ನು 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 ಬರೀರಿ ಬ್ರಾಕೆಟ್ನಾಗ, ಅವನು ಬರೀರಿ ಆದರೆ ಕ್ಯಾನ್ಸಲ್ ಮಾಡಿ ಆ್ಯಡ್ ಮಾಡಬೇಡ್ರಿ, ಇಲ್ಲಿ ತನಕ ಬರೀರಿ. ಹ್ಞೂ, ಇನ್ನೊಮ್ಮೆ ಅವ್ರು ರಿಯಾಕ್ಷನ್ ಬರೆದು ಈಗ ಎಲೆಕ್ಟ್ರಾನ್ ಎಲೆಕ್ಟ್ರಾನ್ ಕ್ಯಾನ್ಸಲ್ ಮಾಡಿ ಇನ್ನೊಂದು ಬರೀರಿ. ಈಗ ಇನ್ನೊಂದು ಇಂಪಾರ್ಟೆಂಟ್ ಕನ್ಸೆಪ್ಟ್ ಮಾತಾಡಕ್ಕೆ ಹೊಂಟಿವಿ, ಎಲ್ಲರೂ ಲಕ್ಷ ಕೊಡ್ಬೇಕು. ಈಗ ನಮಗೆ ಸದ್ಯ ಏನು ಗೊತ್ತಾಗೈತ್ರಿ? ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಈಸ್ ಆಕ್ಸಿಡೇಷನ್, ಗೇನ್ ಆಫ್ ಎಲೆಕ್ಟ್ರಾನ್ಸ್ ಈಸ್ ರಿಡಕ್ಷನ್. ಇವೆರಡು ಸೈಮಲ್ಟೇನಿಯಸ್ಲಿ ಆದ್ರೆ ಅದು ರೆಡಾಕ್ಸ್ ರಿಯಾಕ್ಷನ್. ಇಷ್ಟ ಅರ್ಥ ಆಗೈತಿ? ಹಾ, ಈಗ ಒಂದು ವೆರಿ ಇಂಪಾರ್ಟೆಂಟ್ ಕನ್ಸೆಪ್ಟ್, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಆಕ್ಸಿಡೇಷನ್ ನಂಬರ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನಂದ್ರೆ ಆಕ್ಸಿಡೇಷನ್ ನಂಬರ್ ಅಂದ್ರೆ ಲಕ್ಷ ಕೊಡ್ರಿ ಎಲ್ಲ, ಪ್ಲೀಸ್ ಸ್ಟಾಪ್ ಟಾಕಿಂಗ್ ಅಂಡ್ ಕಾನ್ಸಂಟ್ರೇಟ್. ಆಗ್ಲೇ ಇದ್ದ ರಿಯಾಕ್ಷನ್ ಇಲ್ಲೇ ಬರ್ದೇನೆ. ಹಾಫ್ ರಿಯಾಕ್ಷನ್ ಅಂದ್ರೆ ಏನಿದೆ? ಕಂಪ್ಲೀಟ್ ರಿಯಾಕ್ಷನ್ ಇದು, ಹಾಫ್ ಕಂಪ್ಲೀಟ್ ರಿಯಾಕ್ಷನ್. ಸೋಡಿಯಂ ಏನಾಗತೈತಿ? ಆಕ್ಸಿಡೈಸ್ ಆಗತೈತಿ. ಕ್ಲೋರಿನ್ ಏನಾಗತೈತಿ? ಏನಾಗತೈತಿ? ರೆಡ್ಯೂಸ್ ಆಗತೈತಿ. ಹಾ, ಲಕ್ಷ ಕೊಡ್ಬೇಕಿಲ್ಲ. ಇದ್ರದ್ದು ಆಕ್ಸಿಡೇಷನ್ ನಂಬರ್ 0. ಎದಕ್ಕೆ ಏನೆಲ್ಲ ಹೇಳ್ತೀನಿ? ಇದ್ರದ್ದು ಆಕ್ಸಿಡೇಷನ್ ನಂಬರ್ ಇಲ್ಲಿ ಮ್ಯಾಲೆ ಬರ್ತೀನಿ 0. ಆದ್ರೆ ಇದ್ರೊಳಗೆ ಸೋಡಿಯಂದ ಆಕ್ಸಿಡೇಷನ್ ನಂಬರ್ +1, ಕ್ಲೋರಿನ್ ಆಕ್ಸಿಡೇಷನ್ ನಂಬರ್ -1. ಸೋಡಿಯಂ ಇಂಡಿವಿಜುವಲಿ ಎಕ್ಸಿಸ್ಟ್ ಆಗೋ ಮುಂದೆ ಅದರದ್ದು ಆಕ್ಸಿಡೇಷನ್ ನಂಬರ್ 0. ಕ್ಲೋರಿನು ಇಂಡಿವಿಜುವಲಿ ಎಕ್ಸಿಸ್ಟ್ ಆಗೋ ಮುಂದೆ ಅದು ಇಂಡಿವಿಜುವಲಿ ಎಕ್ಸಿಸ್ಟ್ ಅಂದ್ರೆ ಆಗುತ್ತೆ ಅದೊಂದ ಬೇರೆ ಆಗಿರ್ಬೋದು. ಅದ್ರ ಜೋಡಿ ಈಗ ಸೋಡಿಯಂ ಜೋಡಿ ಏನಾಯ್ತಂದ್ರೆ ಇಲ್ಲ, ಅದು ಅಷ್ಟ ಇದ್ದಾಗ ಅದರ ಆಕ್ಸಿಡೇಷನ್ ನಂಬರ್
0 ಇದರದು ಅಷ್ಟೇ ಇದ್ದಾಗ ಅದರ ಆಕ್ಸಿಡೇಷನ್ ನಂಬರ್ 0 ಕಂಪೌಂಡ್ ಮಾಡ್ತದೆ ಅಂದ್ರೆ ಸೋಡಿಯಂ ಕ್ಲೋರಿನ್ ಎರಡು ಕಂಬೈನ್ ಆದ್ರು ಕಂಬೈನ್ ಆದ್ಮೇಲೆ ಅದರ ಆಕ್ಸಿಡೇಷನ್ ನಂಬರ್ ಎದ್ರದು ಸೋಡಿಯಂ ಪ್ಲಸ್ 1 ಆತು ಕ್ಲೋರಿನ್ ಏನಾತ ಮೈನಸ್ 1 ಆತು ಹಿಂಗ ಎದಕ್ಕ ಒಂದನೇ ಕ್ವಶನ್ ನಾ ಏನ್ ಹೇಳಿದೆ ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ಆಕ್ಸಿಡೇಷನ್ ಹಾ ಎಲೆಕ್ಟ್ರಾನ್ ಅನ್ನು ಕಳ್ಕೊಂಡ್ರೆ ಪಾಸಿಟಿವ್ ಚಾರ್ಜ್ ಜಾಸ್ತಿ ಆಯ್ತು ನೆಗೆಟಿವ್ ಚಾರ್ಜ್ ಜಾಸ್ತಿ ಆಯ್ತು ನನ್ನ ಕ್ವಶನ್ ಲಕ್ಷ ಕೊಟ್ಟು ಕೇಳ್ರಿ ಇಫ್ ಆನ್ ಆಟಮ್ ಲೂಸಸ್ ಅನ್ ಎಲೆಕ್ಟ್ರಾನ್ ವಿಲ್ ದಟ್ ಆಟಮ್ ಗೇನ್ ಪಾಸಿಟಿವ್ ಚಾರ್ಜ್ ಆರ್ ನೆಗೆಟಿವ್ ಚಾರ್ಜ್ ಪಾಸಿಟಿವ್ ಚಾರ್ಜ್ ಅದಕ್ಕೆ ಸೋಡಿಯಂ ಜೀರೋ ಇದ್ದಿದ್ದು ಪ್ಲಸ್ 1 ಆಯ್ತು ಬಿಕಾಸ್ ಇಟ್ ಲಾಸ್ಟ್ ಅನ್ ಎಲೆಕ್ಟ್ರಾನ್ ಆಮ್ ಐ ರೈಟ್ ಕ್ಲೋರಿನ್ ಜೀರೋ ಇದ್ದಿದ್ದು ಮೈನಸ್ 1 ಯಾಕೆ ಆತಂದ್ರೆ ಇಟ್ ಗೇನ್ಡ್ ಅನ್ ಎಲೆಕ್ಟ್ರಾನ್ ಎಲೆಕ್ಟ್ರಾನ್ ಬಂತು ಅಂದ್ರೆ ಯಾವ ಚಾರ್ಜ್ ಬಂತು ಯಾವ ಚಾರ್ಜ್ ಬಂತು ಪಾಸಿಟಿವ್ ಚಾರ್ಜ್ ಬಂತು ನೆಗೆಟಿವ್ ಚಾರ್ಜ್ ಬಂತು ನೆಗೆಟಿವ್ ಚಾರ್ಜ್ ಬಂತು ಸೊ ಅದು ಜೀರೋ ಇದ್ದಿದ್ದು ಏನಾಯ್ತು ಮೈನಸ್ 1 ಆಯ್ತು ಅರ್ಥ ಆಗತೈತಿ ಇದು ಯಾಕೆ ಜೀರೋ ಇತ್ತು ಅದನ್ನ ಸ್ವಲ್ಪ ಹೇಳ್ತೀನಿ ಸ್ವಲ್ಪ ಬಿಟ್ಟು ಈಗ ಇಷ್ಟ ಅಂತ ಹೇಳಿದಾಗ ಸೊ ಇಫ್ ಐ ಆಸ್ಕ್ ಯು ವಾಟ್ ಈಸ್ ದ ಆಕ್ಸಿಡೇಷನ್ ನಂಬರ್ ಆಫ್ ಸೋಡಿಯಂ ಇನ್ ಸೋಡಿಯಂ ಕ್ಲೋರೈಡ್ ನನ್ನ ಕ್ವಶನ್ ಕೇಳ್ರಿ ವಾಟ್ ಈಸ್ ದ ಆಕ್ಸಿಡೇಷನ್ ನಂಬರ್ ಆಫ್ ಸೋಡಿಯಂ ಇನ್ ಸೋಡಿಯಂ ಕ್ಲೋರೈಡ್ What is the oxidation number of sodium when it exists individually? Zero. What is the oxidation number of chlorine when it exists individually? Zero. What is the oxidation number of chlorine in sodium chloride? Minus 1. Shabash. ಇಷ್ಟ ಅರ್ಥ ಇಷ್ಟ ಅರ್ಥ ಆದ್ರೆ ನಿಮ್ಗೆ ಒಂದು ಬೇಸಿಕ್ ಅರ್ಥ ಆದಂಗೆ ಮುಂದೆ ಆಕ್ಸಿಡೇಷನ್ ನಂಬರ್ ಬಗ್ಗೆ ರಗಡ್ ಮಾತಾಡೋದೈತಿ ನಾ ಕಂಟಿನ್ಯೂ ಮಾಡ್ತೀನಿ ಲಕ್ಷ ಕೊಟ್ಟು ಕೇಳಿ ಈಗ ಎನ್ ಎ ಸಿ ಎಲ್ ಬೇಡ ಎಚ್ ಸಿ ಎಲ್ ತಗೊಂಡು ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಎನ್ ಎ ಸಿ ಎಲ್ ಅಂಡ್ ಎಚ್ ಸಿ ಎಲ್ ಅಂತ ಕೇಳಿದ್ರೆ ಸರ್ ಎನ್ ಎ ಸಿ ಎಲ್ ಇಸ್ ಎನ್ ಎ ಸಿ ಎಲ್ ಎಚ್ ಸಿ ಎಲ್ ಇಸ್ ಎಚ್ ಸಿ ಎಲ್ ಸೊ ಇಟ್ ಈಸ್ ಆಬ್ವಿಯಸ್ಲಿ ಡಿಫ್ರೆಂಟ್ ಹಂಗಲ್ರಿ ಹಾ ವಾಯ್ ಡಿಫ್ರೆನ್ಸಸ್ ಹೇಳ್ಬೋದು ಹಂಗ ಆದ್ರೆ ನಾ ಇಲ್ಲಿ ಯಾವ ಕಂಟೆಕ್ಸ್ಟ್ ನಾಗ ಮಾತಾಡಕತ್ತೀನಿ ಅಂದ್ರೆ ಸೋಡಿಯಂ ಕ್ಲೋರೈಡ್ ಎನ್ ಎ ಸಿ ಎಲ್ ಇಸ್ ಅ ಅಯಾನಿಕ್ ಕಾಂಪೌಂಡ್ ಎಚ್ ಸಿ ಎಲ್ ಇಸ್ ಅ ಕೋವಲೆಂಟ್ ಕಾಂಪೌಂಡ್ ಕೆಮಿಕಲ್ ಬಾಂಡಿಂಗ್ ಒಳಗ ಅಯಾನಿಕ್ ಬಾಂಡ್ ಅಂದ್ರೇನು ಕೋವಲೆಂಟ್ ಬಾಂಡ್ ಅಂದ್ರೇನು ನಿಮ್ಗೆ ಅರ್ಥ ಈಗ ಆಲ್ರೆಡಿ ಆಗಿರ್ತೈತಿ ವಾಟ್ ಈಸ್ ಅಯಾನಿಕ್ ಬಾಂಡ್ The bond which is formed by transfer of electrons is ionic bond. Yes, sir. So sodium chloride is ionic bond. Yes, sir. Edukka. Alle transfer of electrons agitilla. Yes, sir. Sodium has lost an electron. Chlorine has gained an electron. This itself is transfer. Yes, sir. Illinda electron ill hotu. Illinda yelle. Sodium in the chlorine ige. This is transfer. ಸೊ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಆಗಿ ಏನು ಬಾಂಡ್ ಫಾರ್ಮ್ ಆಗುತ್ತೆ ಅದಕ್ಕೆ ಯಾವ ಬಾಂಡ್ ಅಂತ ಕರಿತೀವಿ ಅಯಾನಿಕ್ ಬಾಂಡ್ ಐತಿ ಸೋಡಿಯಂ ಕ್ಲೋರೈಡ್ ಒಳಗ ಎಚ್ ಸಿ ಎಲ್ ಒಳಗ ಏನೈತಿ ಕೋವಲೆಂಟ್ ಬಾಂಡ್ ಐತಿ ವಾಟ್ ಇಸ್ ಕೋವಲೆಂಟ್ ಬಾಂಡ್ ಅ ಬಾಂಡ್ ವಿಚ್ ಇಸ್ ಫಾರ್ಮ್ಡ್ ಬೈ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ದೀಸ್ ಆಟಮ್ಸ್ ಬಿಲೀವ್ ಶೇರಿಂಗ್ ಇಸ್ ಕೇರಿಂಗ್ ದೇ ಬಿಲೀವ್ ಶೇರಿಂಗ್ ಇಸ್ ಕೇರಿಂಗ್ ನಿಮ್ಗೆ ಅರ್ಥ ಆಗಲಿಲ್ಲ ಜೋಕ್ ಹೋಲ್ ಸರ್ ಅರ್ಥ ಆತು ನಗು ಬರಲಿಲ್ಲ ಅದನ್ನ ಬಿಡ್ರಿ ಸ್ವಲ್ಪ ಇಲ್ಲಿ ಲಕ್ಷ ಕೊಡ್ರಿ ಹೈಡ್ರೋಜನ್ ಕ್ಲೋರಿನ್ ಇಂಡಿವಿಜುವಲ್ ಮಾತಾಡೋಣ ಸ್ವಲ್ಪ ಎಚ್ ಸಿ ಎಲ್ ನಾಗಿಂದ ಎಚ್ ಸಿ ಎಲ್ ಸ್ವಲ್ಪ ಇಂಡಿವಿಜುವಲ್ ಮಾತಾಡೋಣ ಹೈಡ್ರೋಜನ್ ಅಟಾಮಿಕ್ ನಂಬರ್ ಏನು 1 ಅದ್ರ ಕಡೆ ಎಷ್ಟು ಎಲೆಕ್ಟ್ರಾನ್ಸ್ ಇರ್ತಾವ ಒಂದ್ ಅಂದ್ರೆ ಒಂದೇ ಇರ್ತದೆ ಅದನ್ನ ಇಲ್ಲಿ ತೋರಿಸ್ತೀನಿ ಲಿವಿಸ್ ಡಾಟ್ ಸ್ಟ್ರಕ್ಚರ್ ಸರ್ ಅದು ಇಲ್ಲಿ ಹಾಕ್ಬೇಕ್ರಿ ಎಲ್ಲರೂ ಹಾಕ್ಬೋದ್ರಿ ಹಾ ಕ್ಲೋರಿನ್ ಅಟಾಮಿಕ್ ನಂಬರ್ ಏನು ಹಾ ಔಟರ್ ಮೋಸ್ಟ್ ಶೆಲ್ ಒಳಗೆ ಎಷ್ಟಿರ್ತಾವ ಕ್ಲೋರಿನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀರಿ ಹಂಗಲ್ಲ ಶಿವ ಹಾ ಟೆಂತ್ ನ್ಯಾಗ ಕಲ್ತಿದ್ದು ಹೇಳ್ಬಿಡ್ರಿ ಫಸ್ಟ್ ಇಯರ್ನಾಗ ಕಲ್ತಿರಲ್ಲ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s2 2s2 2p6 3s2 yes sir ಕ್ಲೋರಿನ್ ದ ಅಟಾಮಿಕ್ ನಂಬರ್ 17 ಇದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇಲ್ಲಿ ಬರೀತೀನಿ ನೋಡ್ರಿ 1s ಯಾರು ನಿಮ್ಗೆ ಗೊತ್ತಿದ್ರೆ ಹೇಳ್ರಿ ಇಲ್ಲಾಂದ್ರೆ ನೋಡ್ರಿ 1s2 2s2 2p6 3s2 3p5 ಹೇಳತ್ತಿರಲ್ರಿ ಕರೆಕ್ಟ್ ಹಾ
ಹಾ ಲಕ್ಷ್ಕೊಡ್ರಿ. ಎರಡು ಎರಡು ನಾಲ್ಕು ನಾಲ್ಕು ಆರು ಹತ್ತು, ಹತ್ತು ಎರಡು ಹನ್ನೆರಡು, ಹನ್ನೆರಡು ಐದು ಹದಿನೇಳು, ಹದಿನೇಳು ಆತ. ಔಟರ್ ಮೋಸ್ಟ್ ಶೆಲ್ ಯಾವುದು? ತ್ರೀ ಪಿ ಅಲ್ಲ, ತ್ರೀ. ನಾ ಔಟರ್ ಮೋಸ್ಟ್ ಸಬ್ ಶೆಲ್ ಕೇಳಿಲ್ಲ, ಇವು ಸಬ್ ಶೆಲ್ಸ್. ಇವು ತ್ರೀ ಎಸ್ ತ್ರೀ ಪಿ. ಶೆಲ್ ಅಂದ್ರೆ ಮನಿ ಇದ್ದಂಗ, ಸಬ್ ಶೆಲ್ ಅಂದ್ರೆ ಅದ್ರಾಗಿನ ರೂಮ್, ನಿಮ್ಮ ಮನೆಯಾಗಿನ ರೂಮ್, ನಿಮ್ಮ ರೂಮ್. ನಿಮ್ಮ ರೂಮ್ ಕೇಳಿಲ್ಲ, ನಿಮ್ಮ ಮನಿ ಅದ ಕೇಳೀನಿ ಸರ್. ಮೂರನೇ ಮನೆ ಒಳಗೆ ನಂದು ತ್ರೀ ಎಸ್ ರೂಮ್. ನಾನು ಕೇಳಕತ್ತಿಲ್ಲ ನಿಮ್ಮ ತ್ರೀ ಎಸ್ಸೋ ತ್ರೀ ಪಿನೋ ಕೇಳಕತ್ತಿಲ್ಲ, ನಿಮ್ಮ ಮನಿ ಯಾವುದು? ಔಟರ್ ಮೋಸ್ಟ್ ಶೆಲ್ ಯಾವುದು? ಥರ್ಡ್ ಶೆಲ್. ಥರ್ಡ್ ಶೆಲ್ ಒಳಗೆ ಎಷ್ಟು ಎಲೆಕ್ಟ್ರಾನ್ಸ್ ಅದಾವ? ಫೈವ್ ಪ್ಲಸ್ ಟು ಸೆವೆನ್. ಸೊ ಅದನ್ನ ಇಲ್ಲಿ ಹಾಕ್ಬೇಕು. ಕ್ಲೋರಿನ್ ಒಳಗೆ ಔಟರ್ ಮೋಸ್ಟ್ ಶೆಲ್ ಒಳಗೆ ಎಷ್ಟು ಎಲೆಕ್ಟ್ರಾನ್ಸ್ ಅದಾವ? ಇವಕ್ಕೆ ನಾವು ಏನಂತ ಕರಿತೀವಿ? ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ವಾಟ್ ಆರ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್? ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದ ಔಟರ್ ಮೋಸ್ಟ್ ಶೆಲ್ ಆರ್ ಕಾಲ್ಡ್, ಅಥವಾ ಈಸ್ ಕಾಲ್ಡ್, ಆರ್ ಕಾಲ್ಡ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್. ರಿಪೀಟ್ ರಿಪೀಟ್ ದಿಸ್ ವಿತ್ ಮೀ. The number of electrons present in the outermost shell are called valence electrons. How many valence electrons for chlorine? Seven. So 1 2 3 4 5 6 7, correct? Yes sir. Ha ik hydrogen kade ond aiti, chlorine kade 7 adav. ಹೈಡ್ರೋಜನ್ನಿಗೂ ಒಂದು ಬೇಕು, ಏನಾಗಕ್ಕ? ಸ್ಟೇಬಲ್ ಆಗಕ್ಕೆ. ಹೈಡ್ರೋಜನ್ಗೆ ಒಂದು ಎಲೆಕ್ಟ್ರಾನ್ ಬಂದ್ರೆ ಅದು ಹೀಲಿಯಂ ಕಾನ್ಫಿಗರೇಷನ್ ಆಗುತ್ತೆ. ಹೀಲಿಯಂ ಇಸ್ ಅ ನೋಬಲ್ ಗ್ಯಾಸ್. ಹಾಂ, ಸೊ ಇದಕ್ಕೆ ಒಂದು ಎಲೆಕ್ಟ್ರಾನ್ ಸಿಕ್ಕರೆ ಇದು ಸ್ಟೇಬಲ್ ಆಗುತ್ತೆ. ಕ್ಲೋರಿನ್ 7 ಅದಾವ ಅಂದ್ರೆ ಔಟರ್ ಮೋಸ್ಟ್ನಾಗ 17 ಅದಾವ ಅನ್ಬೇಡ್ರಿ, ನಮಗೂ ಗೊತ್ತು. ಔಟರ್ ಮೋಸ್ಟ್ನಾಗ 7 ಅದಾವ. ಇನ್ನೊಂದು ಬಂದ್ರೆ 8 ಬರ್ತಾವು, ಸ್ಟೇಬಲ್ ಆಗುತ್ತೆ, ಅರ್ಗಾನ್ ಕಾನ್ಫಿಗರೇಷನ್ ಆಗುತ್ತೆ. ಸೊ ಕ್ಲೋರಿನ್ ಆಲ್ಸೋ ನೀಡ್ಸ್ ಅನ್ ಎಲೆಕ್ಟ್ರಾನ್. ಹೈಡ್ರೋಜನ್ ಆಲ್ಸೋ ನೀಡ್ಸ್ ಅನ್ ಎಲೆಕ್ಟ್ರಾನ್. ಆಗಲೇ ಕತ್ತಿ ಬೇರೆ ಇತ್ತು, ಸೋಡಿಯಂ ಕ್ಲೋರೈಡ್ ಒಳಗೆ ಕತ್ತಿ ಬೇರೆ ಇತ್ತು. ಸೋಡಿಯಂಗೆ ಒಂದು ಎಲೆಕ್ಟ್ರಾನ್ ಜಾಸ್ತಿ ಆಗಿತ್ತು, 11. ಅದಕ್ಕೆ ಎಷ್ಟು ಬೇಕು? ಸ್ಟೇಬಲ್ ಆಗಕ್ಕೆ ಎಷ್ಟು ಬೇಕು? ಅದ್ರ ಕಡೆ ಒಂದು 11 ಅದಾವು, ಜಾಸ್ತಿ ಆಯ್ತು. ಇದು 17, ಇದಕ್ಕೆ ಒಂದು ಬೇಕು. ಇದಕ್ಕೆ ಒಂದು ಜಾಸ್ತಿ ಆಗಿತ್ತು, ಇದಕ್ಕೆ ಒಂದು ಬೇಕು. ಸರಳ ಇತ್ತು ಕೆಲಸ ಅಲ್ಲೇ. ನೀವು ಇಬ್ರು ದೋಸ್ತರು ಅದಿರಿ ಅನ್ಕೋರಿ, ನಿಮ್ಮ ಕಡೆ ಒಬ್ಬೊಂದ್ ಕಡೆ ರೊಕ್ಕ ಜಾಸ್ತಿ ಅದಾವ, ಸೇಬೋಣ. ನಾ ಏನ್ ಹೇಳ್ತೀನಿ ಲಕ್ಷ್ಕೊಡ್ರಿ, ಈ ಬ್ರದೀರಿ ನೀವು, ನಿಮ್ ದೋಸ್ತ, ನಿಮ್ ದೋಸ್ತನ ಕಡೆ ರೊಕ್ಕ ಜಾಸ್ತಿ ಅದಾವ, ನಿಮ್ ಕಡೆ ರೊಕ್ಕ ಕಡಿಮೆ ಅದಾವ. ನಿಮ್ ಅಂಡರ್ಸ್ಟ್ಯಾಂಡಿಂಗ್ ಚಲೋ ಇತ್ತು ಅಂದ್ರೆ ನಂಗೆ ರೊಕ್ಕ ಬೇಕು, ಅವ ಕೊಡ್ತಾನ, ನೀವು ಇಸ್ಕೊಂತೀರಿ. ಅಯೋನಿಕ್ ಬಾಂಡ್ ಆಗ್ತೀನಿ ಅಂತ. ನಿಮ್ದು ನಿಮ್ ದೋಸ್ತಂದು ಯಾವ ಬಾಂಡ್ ಆಗ್ತದೆ? ಅಯೋನಿಕ್ ಬಾಂಡ್. ನಿಮ್ ದೋಸ್ತ್ ಹ್ಯಾಸ್ ಮನಿ, ಯು ಡೋಂಟ್ ಹ್ಯಾವ್ ಮನಿ, ಕೊಡಲೇ ತಗೋಲೇ ಮುಗಿ. ನಂಗೆ 100 ರೂಪಾಯಿ ಬೇಕು, ತಗೋ. ಅವ ಕೊಟ್ಟ, ನೀವು ಇಸ್ಕೊಂಡ್ರಿ, ಅವನದು ಆಕ್ಸಿಡೇಷನ್ ಆತು, ಹೌದಲ್ಲ? ನಿಮ್ದೇನಾತು? ಯಾವ ಬಾಂಡ್ ಆತು? ರೆಡಾಕ್ಸ್ ರಿಯಾಕ್ಷನ್ ಆತು. ಯಾವ ಬಾಂಡ್ ಆತು? ಅಯಾನಿಕ್ ಬಾಂಡ್ ಆತು. ಕೋವಲೆಂಟ್ ಬಾಂಡ್ ಅಂದ್ರೆ ಏನು? ನಿಮಗೂ ರೊಕ್ಕ ಬೇಕು, ನಿಮ್ ದೋಸ್ತಗೂ ರೊಕ್ಕ ಬೇಕು, ಇಲ್ಲೈತಿ ಪ್ರಾಬ್ಲಮ್. ಹಾ, ಕೊಡೋರು ಯಾರು? ಇಬ್ರು ಸೇರಿದ್ರೆ ನಂಗೆ ರೊಕ್ಕ ಬೇಕು. ಏ ನಂಗೂ ಬೇಕಲೇ, ನೀ ಕೊಡು. ಏ ನೀ ಕೊಡು, ಇಲ್ಲೇ ಪ್ರಾಬ್ಲಮ್ ಐತೆ, ಲಕ್ಷ ಕೊಡ್ರಿ ಇಲ್ಲೇ. ಇನ್ನು ಇನ್ನೊಂದು ಎಕ್ಸಾಂಪಲ್ ತೊಗೊಂಡು ಹೇಳ್ತೀನಿ. ಈಗ ಇಬ್ಬರು ಡಬ್ಬಿ ತಂದಿರಿ, ನೀವು ತಂದಿರಿ, ನಿಮ್ಮ ಫ್ರೆಂಡು ತಂದಾನ, ನಿಮ್ಮ ಫ್ರೆಂಡ್ ಇಡ್ಲಿ ತಂದಾನ, ಕೇಳ್ರಿಪ್ಪ, ನಿಮ್ಮ ಫ್ರೆಂಡ್ ಇಡ್ಲಿ ತಂದಾನ, ನೀವು ದೋಸೆ ತಂದಿರಿ. ಹಾ, ಇಬ್ರಿಗೂ ಏನು ಅನ್ಸೈತಿ? ಇಡ್ಲಿನೂ ತಿನ್ಬೇಕು, ದೋಸಾನು ತಿನ್ಬೇಕು ಅನ್ಸತೈತಿ ಇಬ್ರಿಗೂ. ಸೊ ನೀವು ಇಬ್ಬರದ್ದು ಡಬ್ಬಿ ಸೆಂಟ್ರ್ನಾಗ ಇಡ್ತೀರಿ. ಹಾ, ಈಗ ನೀವೇನು ಮಾಡ್ತೀರಿ? ನೀವು ಇಡ್ಲಿನೂ ತಿಂತೀರಿ, ದೋಸಾನೂ ತಿಂತೀರಿ. ಅವ ದೋಸಾನೂ ತಿಂತಾನ, ಇಡ್ಲಿನೂ ತಿಂತಾನ. ಇದು ಏನು ಗೊತ್ತನ್ರಿ? ಇದು ನಿಮ್ಮ ಡಬ್ಬಿ, ಇಲ್ಲಿ ಇಟ್ಟಿರಿ, ಇಡ್ಲಿ ಐತಿದ್ರೊಳಗೆ. ಇದು ನಿಮ್ಮ ಡಬ್ಬಿ, ಇದ್ರಾಗ ಏನೈತಿ? ಹಾ, ಇದು ನಿಮ್ಮ ದೋಸ್ತನ ಡಬ್ಬಿ, ದೋಸೆ ಐತಿ. ಈ ಇಡ್ಲಿ ದೋಸೆ ನಿಮಗೂ ಬೇಕು, ಸುಮ್ಕೇಳಿ. ಈ ಇಡ್ಲಿ ದೋಸೆ ಅವಂಗೂ ಬೇಕು. ಈಗೇನಾತಿದು? ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಆತಿಲ್ಲ,
ಶೇರಿಂಗ್ ಆಫ್ ಡಬ್ಬೀಸ್, ಶೇರಿಂಗ್ ಆಫ್ ಟಿಫಿನ್ ಡಬ್ಬೀಸ್. ಸೊ ಇದು ಸಿಂಗಲ್ ಬಾಂಡ್ ಆತಿಲ್ಲ, ಎರಡು ಎಲೆಕ್ಟ್ರಾನ್ ಇದ್ರ ಒಂದ್ ಬಾಂಡ್, ನಾಲ್ಕು ಎಲೆಕ್ಟ್ರಾನ್ ಇದ್ರ ಎರಡು ಬಾಂಡ್, ಆರು ಎಲೆಕ್ಟ್ರಾನ್ ಇದ್ರ ಮೂರು ಬಾಂಡ್, ಹೌದಲ್ಲ? ಹಾ, ಸೊ ಈಗ ಇಲ್ಲಿ ಏನಾಯ್ತು, ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಆತು, ಇದು ಯಾವ ಬಾಂಡ್? ಕೋವಲೆಂಟ್ ಬಾಂಡ್. ಇಲ್ಲ ಲಕ್ಷ ಕೊಡ್ರಿ, ನಾ ಇದನ್ನ ಯಾವ ಕಂಟೆಕ್ಸ್ನಾಗ ಹೇಳಕತ್ತೀನಿ ಅಂದ್ರ ಆಕ್ಸಿಡೇಷನ್ ನಂಬರ್ ಕಂಟೆಕ್ಸ್ನಾಗ ಹೇಳಕತ್ತೀನಿ. ಈಗ ಎನ್ ಎ ಸಿ ಎಲ್ ಒಳಗ ಇಫ್ ಐ ಆಸ್ಕ್ ಯು ವಾಟ್ ಇಸ್ ಆಕ್ಸಿಡೇಷನ್ ನಂಬರ್ ಆಫ್ ಎನ್ ಎ, ಎನ್ ಎ ಸಿ ಎಲ್ ಒಳಗ ಸಿ ಎಲ್ ಅದ್ದು. ಹಾ, ಈಗ ಎಚ್ ಸಿ ಎಲ್ ಒಳಗ ಇದ್ರದ ಆಕ್ಸಿಡೇಷನ್ ನಂಬರ್ ಏನ್, ಇದ್ರದ ಆಕ್ಸಿಡೇಷನ್ ನಂಬರ್ ಒನ್ ಏನ್ ಅಂತ ಬೇಕು ನನ್ಗೆ. ಈಗ ಇಲ್ಲೇ ನೀವು ಈಸಿಲಿ ಹೇಳ್ಬೋದಿತ್ತು, ಬಿಕಾಸ್ ಸೋಡಿಯಂ ಲಾಸ್ಟ್ ಅಂತ ಪ್ಲಸ್ ಒನ್, ಸೋಡಿಯಂ ಲಾಸ್ಟ್ ಅನ್ ಎಲೆಕ್ಟ್ರಾನ್, ಸೊ ಸೋಡಿಯಂ ಆಕ್ಸಿಡೇಷನ್ ನಂಬರ್ ಏನು? ಕ್ಲೋರಿನ್ ಗೇನ್ಡ್ ಅನ್ ಎಲೆಕ್ಟ್ರಾನ್, ದೇರ್ ಫೋರ್ ಇಟ್ಸ್ ಆಕ್ಸಿಡೇಷನ್ ನಂಬರ್ ಇಸ್ ಮೈನಸ್ ಒನ್. ಇಲ್ಲೇ ಲಾಸ್ ಗೇನ್ ಆಗಿಲ್ಲಲ್ಲ, ಶೇರ್ ಆಗೈತಿ, ಅಂದ್ರೂ ಈಗ ನಾವು ಆಕ್ಸಿಡೇಷನ್ ನಂಬರ್ ಹೇಳ್ಬೇಕು. ಹೆಂಗ್ ಹೇಳುದು, ಲಕ್ಷ ಕೊಡ್ರಿ, ಇಲ್ಲಿ ಏನ್ ಶೇರ್ ಆಗಿರ್ತಾವಲ್ರಿ ಎಲೆಕ್ಟ್ರಾನ್ಸ್, ಇಲ್ಲಿರ್ತಾವ ಹೌದಲ್ಲ, ಎಕ್ಸಾಕ್ಟ್ಲಿ ಸೆಂಟರ್ ಆಗಿರ್ತಾವಿಲ್ಲ, ಆದ್ರೆ ಇರಂಗಿಲ್ಲ, ಲಕ್ಷ ಕೊಡ್ರಿ. ಈ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಸ್ವಲ್ಪ ಕ್ಲೋರಿನ್ ಕಡೆ ಶಿಫ್ಟ್ ಆಗಿರ್ತಾವ, ಹೈಡ್ರೋಜನ್ ಈಸ್ ಸ್ಟಿಲ್ ಯೂಸಿಂಗ್ ದೆಮ್, ಆದ್ರ ಎಕ್ಸಾಕ್ಟ್ಲಿ ಲಕ್ಷ ಕೊಡ್ರಿ ಇಲ್ಲಿ ನೋಡ್ರಿ, ಎಕ್ಸಾಕ್ಟ್ಲಿ ಸೆಂಟರ್ನಾಗ ಇರಂಗಿಲ್ಲ ಆ ಎರಡು ಎಲೆಕ್ಟ್ರಾನ್, ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್, ಇದು ಪೇರ್ ಅಂದ್ರೆ ಎರಡು, ಇಟ್ ಈಸ್ ಶೇರ್ಡ್ ಬಿಟ್ವೀನ್ ಹೈಡ್ರೋಜನ್ ಅಂಡ್ ಕ್ಲೋರಿನ್, ಲಕ್ಷ ಕೊಡ್ಬೇಕೆಲ್ಲರಿಗೆ ಅಗ್ದಿ ಇಂಪಾರ್ಟೆಂಟ್ ಇದು. ದಿಸ್ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ ಇಸ್ ಶಿಫ್ಟೆಡ್ ಟುವರ್ಡ್ಸ್ ಕ್ಲೋರಿನ್, ಇಟ್ ಈಸ್ ನಾಟ್ ಟೇಕನ್ ಅವೇ ಬೈ ಕ್ಲೋರಿನ್, ಇಟ್ ಈಸ್ ಶಿಫ್ಟೆಡ್ ಟುವರ್ಡ್ಸ್ ಕ್ಲೋರಿನ್, ಹೈಡ್ರೋಜನ್ ಇಂದ ದೂರ ಹೋಗೈತಿ, ಕ್ಲೋರಿನ್ ಗೆ ಹತ್ರ ಹೋಗೈತಿ. ಇಟ್ ಡಸಂಟ್ ಮೀನ್ ದಟ್ ಹೈಡ್ರೋಜನ್ ಇಂದ ಪೂರ್ಣ ಹೋಗೈತಿ, ಕ್ಲೋರಿನ್ ಈಗ ಕ್ಲೋರಿನ್ ಅಂತ ತಗೊಂಡ್ಬಿಟ್ಟೈತಿ, ಹೈಡ್ರೋಜನ್ ಕಳ್ಕೊಂಡ್ಬಿಟ್ಟೈತಿ, ಇಲ್ಲ ಹೈಡ್ರೋಜನ್ ಇಂದ ದೂರ ಹೋಗೈತಿ. ಏನ್? ಒಂದ್ ಎಲೆಕ್ಟ್ರಾನ್. ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಹ್ಯಾಸ್ ಶಿಫ್ಟೆಡ್ ಟುವರ್ಡ್ಸ್, ಅಂದ್ರೆ ಇಟ್ ಹ್ಯಾಸ್ ಶಿಫ್ಟೆಡ್ ಅವೇ ಫ್ರಮ್. ಹಾ, ಸೊ ಇದಕ್ಕ ನೆಗೆಟಿವ್ ಚಾರ್ಜ್, ಇದಕ್ಕ ಪಾಸಿಟಿವ್ ಚಾರ್ಜ್. ಕ್ಲೋರಿನ್ ಈಗ ಎಲೆಕ್ಟ್ರಾನ್ಸ್ ಹತ್ರ ಆಗ್ಯಾವ ದೂರ ಹೋಗ್ಯಾವ, ಹತ್ರ ಅಂದ್ರೆ ಅದಕ್ಕೆ ಯಾವ ಚಾರ್ಜ್? ಎಲೆಕ್ಟ್ರಾನ್ಸ್ ಹತ್ರ ಬಂದವ ಅಂದ್ರೆ ಅದಕ್ಕೆ ಯಾವ ಚಾರ್ಜ್? ಸೊ ಕ್ಲೋರಿನ್ಗೆ ಇದು ಮೈನಸ್ ಒನ್, ಇದು ಪ್ಲಸ್ ಒನ್. ಒಂದೇ ಮಾತು ನೀವು ಯಾಕೆ ಅಲ್ಲಿ ಸರದು ಅಂದ್ರೆ ಹೇಳಲ್ಲ, ಶೇರ್ ಮಾಡ್ಕೊಂಡವ ಅಂದ್ರೆ ಸೆಂಟರ್ನಾಗ ಇರ್ಬೇಕಿಲ್ಲ. ವೈ ಆರ್ ದೇ ಶಿಫ್ಟೆಡ್ ಟುವರ್ಡ್ಸ್ ಕ್ಲೋರಿನ್ ಅಂದ್ರ ದ ಕನ್ಸೆಪ್ಟ್ ಆಫ್ ಎಲೆಕ್ಟ್ರೋ ನೆಗೆಟಿವಿಟಿ ಕಮ್ಸ್ ಇನ್ ಟು ಪಿಕ್ಚರ್. ಎಲೆಕ್ಟ್ರೋ ನೆಗೆಟಿವಿಟಿ, ನಾ ಒಂದು ಪಿರಿಯಾಡಿಕ್ ಟೇಬಲ್ ರಫ್ ಡೈಗ್ರಾಮ್ ಹಾಕಿದ್ದೆ, ಇದು ಕವರ್ ಆಗತ್ತೇನ್ರಿ ಅದ್ರೊಳಗೆ? ಎಲ್ಲರೂ ಲಕ್ಷ ಕೊಡ್ಬೇಕು, ಕಾನ್ಸಂಟ್ರೇಷನ್ ಎಲ್ಲೂ ಬೇರೆ ಕಡೆ ಹೋಗ್ಬಾರ್ದು, ಬಿಕಾಸ್ ಇಂಪಾರ್ಟೆಂಟ್ ಏನ ಹೇಳೋದಿಲ್ಲ. ಇದು ಪಿರಿಯಾಡಿಕ್ ಟೇಬಲ್, ಈ ಕಡೆ ಇದ್ದಿದ್ದು ಎಲೆಕ್ಟ್ರೋ ನೆಗೆಟಿವ್ ಎಲಿಮೆಂಟ್ಸ್, ಈ ಕಡೆ ಇದ್ದಿದ್ದು ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್ಸ್ ಅಂತ ಹೇಳಿದ್ದೆ ನಾನು. ಕ್ಲೋರಿನ್ ಆ ಕಡೆ ಬರುತ್ತೋ ಈ ಕಡೆ ಬರುತ್ತೋ, ಲೆಫ್ಟ್ ಸೈಡ್ ರೈಟ್ ಸೈಡ್? ಲೆಫ್ಟ್. ಕ್ಲೋರಿನ್ ಇಲ್ಲಿ ಬರ್ತೈತ್ರಿ, ಇಲ್ಲೆಲ್ಲೋ ಹೈಡ್ರೋಜನ್ ಇಲ್ಲೈತಿ. ಸೊ ಎಲೆಕ್ಟ್ರೋ ಪಾಸಿಟಿವ್ ಯಾವುದು, ಎಲೆಕ್ಟ್ರೋ ನೆಗೆಟಿವ್ ಯಾವುದು? ಹೈಡ್ರೋಜನ್ ಇಸ್ ಎಲೆಕ್ಟ್ರೋ ಪಾಸಿಟಿವ್, ಕ್ಲೋರಿನ್ ಇಸ್. ಸೊ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಶಿಫ್ಟೆಡ್ ಟುವರ್ಡ್ಸ್ ಎಲೆಕ್ಟ್ರೋ ನೆಗೆಟಿವ್ ಎಲಿಮೆಂಟ್, ಟುವರ್ಡ್ಸ್ ಯಾವುದು? ಕ್ಲೋರಿನ್. ವೈ? ಬಿಕಾಸ್ ಎಲೆಕ್ಟ್ರೋ ನೆಗೆಟಿವ್ ಎಲಿಮೆಂಟ್ಸ್ ಹ್ಯಾವ್ ದ ಟೆಂಡೆನ್ಸಿ ಟು ಗೇನ್ ಎಲೆಕ್ಟ್ರಾನ್ಸ್, ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್ಸ್ ಹ್ಯಾವ್ ದ ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್ಸ್, ದೇ ವಿಲ್ ಲೂಸ್ ಅಂದಿಲ್ಲ, ದೇ ಹ್ಯಾವ್ ದ ಟೆಂಡೆನ್ಸಿ ಟು ಲೂಸ್, ದೇ ವಿಲ್ ಗೇನ್ ಅಂದಿಲ್ಲ, ದೇ ಹ್ಯಾವ್ ದ ಟೆಂಡೆನ್ಸಿ ಟು ಗೇನ್, ಹೌದಲ್ಲ? ಅದಕ್ಕೆ ಈ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಟೇಕನ್ ಅವೇ ಬೈ ಕ್ಲೋರಿನ್, ಆರ್ ಶಿಫ್ಟೆಡ್ ಟುವರ್ಡ್ಸ್ ಕ್ಲೋರಿನ್, ಅರ್ಥ ಆಗತೈತಿ? ಸೊ ಇದಕ್ಕೆ ಯಾವ ಚಾರ್ಜ್? ನೆಗೆಟಿವ್ ರೀ ಕ್ಲೋರಿನ್ಗೆ, ಬಿಕಾಸ್ ಕ್ಲೋರಿನ್ಗೆ ಹೋಗ್ಯಾವು, ಕ್ಲೋರಿನ್ಗೆ ನೆಗೆಟಿವ್ ಚಾರ್ಜ್, ಹೈಡ್ರೋಜನ್ಗೆ ಏನ್ ಚಾರ್ಜ್? Now if I ask you what is the oxidation number of Cl in HCl?
minus 1. What is the oxidation number of H hydrogen in HCl? Correct. Idu plus 1, idu minus 1. Illi neevu hing anbodu laksh kodri illa laksh kodri ಚಾರ್ಜ್ ಇಲ್ಲಿ ಕಂಪ್ಲೀಟ್ಲಿ ಟ್ರಾನ್ಸ್ಫರ್ ಆಗಿಲ್ಲ ಎನ್ ಎಸ್ ಸಿ ಎಲ್ ಒಳಗೆ ಕಂಪ್ಲೀಟ್ಲಿ ಟ್ರಾನ್ಸ್ಫರ್ ಆಗಿತ್ತು ಎಚ್ ಸಿ ಎಲ್ ಒಳಗೆ ಕಂಪ್ಲೀಟ್ಲಿ ಟ್ರಾನ್ಸ್ಫರ್ ಆಗಿಲ್ಲ ದೇ ಆರ್ ಜಸ್ಟ್ ಶಿಫ್ಟೆಡ್ ಬರುದು ಕಂಪ್ಲೀಟ್ ಚಾರ್ಜ್ ಅಲ್ಲ ಪಾರ್ಷಿಯಲ್ ಚಾರ್ಜ್ ಇದಕ್ಕೆ ನಾವು ಇಲ್ಲಿ ಬರೀತೀವಿ ನೋಡ್ರಿ ಮೇಲೆ ಎಚ್ ಸಿ ಎಲ್ ಒಳಗೆ ಸಿ ಎಲ್ ಗೆ ಪಾರ್ಷಿಯಲ್ ನೆಗೆಟಿವ್ ಇದಕ್ಕೆ ಪಾರ್ಷಿಯಲ್ ಪಾಸಿಟಿವ್ ಇದು ಡೆಲ್ಟಾ ಅದು ನಾ ಬರೆದಿದ್ದು ಡೆಲ್ಟಾ ಈಸ್ ಅ ಸಿಂಬಲ್ ಫಾರ್ ಪಾರ್ಷಿಯಲ್ ಚಾರ್ಜ್ ಈಗ ಎನ್ ಎ ಸಿ ಎಲ್ ಒಳಗೆ ಇದು ಮೈನಸ್ ಇದು ಪ್ಲಸ್ ಬರೀದಿರಿ ಹಂಗ ಎಚ್ ಸಿ ಎಲ್ ಒಳಗೆ ಮೈನಸ್ ಮೈನಸ್ ಪ್ಲಸ್ ಬರಕ್ ಬರಂಗಿಲ್ಲ ಪಾರ್ಷಿಯಲ್ ನೆಗೆಟಿವ್ ಇದು ಪಾರ್ಷಿಯಲ್ ಪಾಸಿಟಿವ್ ಬಿಕಾಸ್ ಅಲ್ಲಿ ಏನಾಗಿಲ್ಲ ಕಂಪ್ಲೀಟ್ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಆಗೈತಿ ಆಗಿಲ್ಲ ಏನಾಗೈತಿ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಶಿಫ್ಟೆಡ್ ಟುವರ್ಡ್ಸ್ ಕ್ಲೋರಿನ್ ದೇರ್ ಫೋರ್ ಕ್ಲೋರಿನ್ ಗೆಟ್ಸ್ ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್ ಅಂಡ್ ಹೈಡ್ರೋಜನ್ ಗೆಟ್ಸ್ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್ ಚಾರ್ಜ್ ಪಾರ್ಷಿಯಲ್ ಇದ್ರೂ ಆಕ್ಸಿಡೇಷನ್ ನಂಬರ್ ಫುಲ್ ಬರೀಬೇಕು ಅರ್ಥ ಆಗತೈತಿ ಇದು ಪಾರ್ಷಿಯಲ್ ಪಾಸಿಟಿವ್ ನಾ 0.5 ಬರೀತೀನಿ ಪ್ಲಸ್ 0.5 ಇದು ಮೈನಸ್ 0.5 ಬರೀ ಬಾರದು ಅರ್ಥ ಆಗತೈತಿ ಇವನ್ ದೋ ಇಟ್ ಗೆಟ್ಸ್ ಫಿಲ್ ಇನ್ ದಿ ಬ್ಲಾಂಕ್ಸ್ ಇವನ್ ದೋ ಇಟ್ ಗೆಟ್ಸ್ ಪಾರ್ಷಿಯಲ್ ಚಾರ್ಜ್ ದ ಆಕ್ಸಿಡೇಷನ್ ನಂಬರ್ ಇಸ್ ಕಂಪ್ಲೀಟ್ What is oxidation number of hydrogen in HCl? Plus 1. Jora Hedri. Plus 1. What is the oxidation number of chlorine in HCl? Minus 1. Shabash. Arthata? Yes, sir. Illigi nimga oxidation number bagge basics enen gotagbeku. Iyo ee bare basics. Hodu. Ee basics nimga clear aata. If you want to make some notes, you can. ಆನ್ ಯುವರ್ ಓನ್ ಏನ್ರ ಹಂಗೆ ಬರ್ಕೊಳ್ತಿದ್ರು ಇಲ್ಲಿ ತೋರಿಸ್ ನಾವು ವಿಡಿಯೋ ಹೆಂಗೋ ಹಾಕ್ತಿರಲ್ಲ ಅದ್ರ ನೋಡಿ ಬರೀ ಯು ಕ್ಯಾನ್ ಡೂ ದ್ಯಾಟ್ ಆಲ್ಸೋ ಹಾಂ ಲಕ್ಷ ಕೊಡ್ರಿ ಇಫ್ ಐ ಆಸ್ಕ್ ಯು ವಾಟ್ ಈಸ್ ದ ಆಕ್ಸಿಡೇಷನ್ ನಂಬರ್ ಆಫ್ ಎನ್ ಎ ಇನ್ ಎನ್ ಎ ಸಿ ಎಲ್ ವಾಟ್ ವಿಲ್ ಬಿ ಯುವರ್ ಆನ್ಸರ್ ವಾಟ್ ಈಸ್ ದ ಆಕ್ಸಿಡೇಷನ್ ನಂಬರ್ ಆಫ್ ಸಿ ಎಲ್ ಇನ್ ಎಚ್ ಸಿ ಎಲ್ ವಾಟ್ ಈಸ್ ದ ಆಕ್ಸಿಡೇಷನ್ ನಂಬರ್ ಆಫ್ ಸಿ ಎಲ್ ಇನ್ ಎನ್ ಎ ಸಿ ಎಲ್ ವಾಟ್ ಈಸ್ ದ ಆಕ್ಸಿಡೇಷನ್ ನಂಬರ್ ಆಫ್ ಹೈಡ್ರೋಜನ್ ಇನ್ ಎಚ್ ಸಿ ಎಲ್ ಹಾ ಈಗೆಲ್ಲ ಹೇಳಿದ್ರಿ ಆದ್ರೆ ಎಷ್ಟು ಕಂಪೌಂಡ್ ಬಗ್ಗೆ ಮಾತಾಡಿವಿ ನಾವು ಎರಡ ಎನ್ ಎ ಸಿ ಎಲ್ ಎಚ್ ಸಿ ಎಲ್ ಆದ್ರೆ ಹಂಗ ಲಕ್ಷ ಗಟ್ಟಲೆ ಕಂಪೌಂಡ್ ಹೌದು ದೇರ್ ಆರ್ ಲ್ಯಾಕ್ಸ್ ಇಸ್ ಅ ವೆರಿ ಲೆಸ್ ನಂಬರ್ ಇಫ್ ಐ ಸೇ ಇಟ್ ಐ ಕ್ಯಾನ್ ಆಲ್ಸೋ ಸೇ ದೇರ್ ಆರ್ ಮಿಲಿಯನ್ಸ್ ಆಫ್ ಕಂಪೌಂಡ್ಸ್ ಎರಡು ಕಂಪೌಂಡ್ ಇದು ನಮ್ಗೆ ಅರ್ಥ ಆತಿ ಇಲ್ಲಿ ಟ್ರಾನ್ಸ್ಫರ್ ಆಗೈತಿ ಇಲ್ಲಿ ಶೇರಿಂಗ್ ಆಗೈತಿ ಇದು ಪ್ಲಸ್ ಒನ್ ಇದು ಮೈನಸ್ ಒನ್ ಹಿಂಗೆಲ್ಲ ಹೇಳಿದ್ವಿ ನಾವು ಪ್ರತಿಯೊಂದು ಕಂಪೌಂಡಿಗೆ ಇಂಡಿವಿಜುವಲ್ ಹಿಂಗೆ ಡಿಸ್ಕಸ್ ಮಾಡ್ಕೊಂತ ಹೋದ್ರೆ ಮುಗಿದೋತು ಅದಕ್ಕೆ ನಾವು ಒಂದಿಷ್ಟು ರೂಲ್ಸ್ ಕಲಿತೀವಿ ದೇರ್ ಆರ್ ಸೆಟ್ ಆಫ್ ರೂಲ್ಸ್ ಟು ಐಡೆಂಟಿಫೈ ಟು ಫೈಂಡ್ ಔಟ್ ದ ಆಕ್ಸಿಡೇಷನ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದೋಸ್ ಸ್ಪೆಸಿಫಿಕ್ ಕಂಪೌಂಡ್ಸ್ ಈಗ ಲಕ್ಷ ಕೊಡ್ರಿ ಕ್ಯಾಲ್ಸಿಯಂ ಕ್ಲೋರೈಡ್ ವಾಟ್ ಇಸ್ ದ ಫಾರ್ಮುಲಾ ಆಫ್ ಕ್ಯಾಲ್ಸಿಯಂ ಕ್ಲೋರೈಡ್ CaCl2. If I ask you what is the oxidation number of calcium in calcium chloride? ಹಾ ಅವಾಗ ಹೇಳಕ್ ಬರ್ಬೇಕಲ್ಲ ಅಲ್ಲ ಆನ್ಸರ್ ಕೇಳತ್ತಿಲ್ಲ ಹೇಳಕ್ ಬರ್ಬೇಕಿಲ್ಲ ಅವಾಗ ಹಂಗೆ ಭಾಳ ಕಾಂಪೌಂಡ್ಸ್ ಅದಾವ ಎಚ್ ಎನ್ ಒ ತ್ರೀ ನೈಟ್ರಿಕ್ ಆ್ಯಸಿಡ್ ನೈಟ್ರಿಕ್ ಆ್ಯಸಿಡ್ ಎಚ್ ಎನ್ ಒ ತ್ರೀ ಹಾಂ ಆ ಎಚ್ ಎನ್ ಒ ತ್ರೀ ಒಳಗೆ ನೈಟ್ರೋಜನ್ ಆಕ್ಸಿಡೇಷನ್ ನಂಬರ್ ಹೇಳ್ರಿ ಆನ್ಸರ್ ಕೇಳಕತ್ತಿಲ್ಲ ಹಿಂಗೆ ಕೇಳಿದಾಗ ಆನ್ಸರ್ ಮಾಡಕ್ಕೆ ಆಗ್ತಿರ್ಬೇಕು ನಿಮ್ಗೆ ಆಗ್ತಿರ್ಬೇಕು ಅಂದ್ರೆ ಒಂದಿಷ್ಟು ರೂಲ್ಸ್ ಅದಾವೆ ಆ ರೂಲ್ಸ್ ನಮಗೆ ಗೊತ್ತಿರ್ಬೇಕು ಅದನ್ನ ಒನ್ ಬೈ ಒನ್ ಬರೆಸ್ತೀನಿ ಎಕ್ಸ್ಪ್ಲೈನ್ ಮಾಡ್ತೀನಿ ರೂಲ್ಸ್ ಫಾರ್ ಹೆಡಿಂಗ್ ಹಾಕೋರಿ ಅಗ್ದಿ ಇಂಪಾರ್ಟೆಂಟ್ ರೂಲ್ಸ್ ಇವೆಲ್ಲ